ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಂಕರವಾಹಿನಿಯ ವಿಶೇಷ ಪ್ರಸ್ತುತಿ ನ್ಯೂಟೆಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಆದಿತ್ಯೋ ಜಗಚ್ಚಕ್ಷು ಅಂತ ಹೇಳ್ತೀವಿ. ಆದಿತ್ಯ ಅನ್ನೋದೇ ಆದ್ರೆ ಸೂರ್ಯ, ಜಗಚ್ಚಕ್ಷು ಅಂತ ಹೇಳೋದೇ ಆದ್ರೆ ಅದು ಜಗತ್ತಿಗೆ ಚಕ್ಷು ಅಂದ್ರೆ ನಯನ ಪ್ರಧಾನನು ಅಂತ. ಜಗತ್ತನ್ನ ಕಾಣಲಿಕ್ಕೆ ಬೇಕಾದಂತಹ ನಯನಕ್ಕೆ ಪ್ರಧಾನವಾದಂತಹ ಕರ್ತೃಕರ್ತನೆ ಅವನೇ ಆದಿತ್ಯ ಅಥವಾ ಸೂರ್ಯ. ಸೌರಶಕ್ತಿ ಅಪಾರ ಸಂಪನ್ಮೂಲದ ಕನಿ. ಇನ್ನ ನಾವೆಲ್ಲರೂ ಕೇಳೇ ಇರ್ತೀವಿ, ಪಂಚೇಂದ್ರಿಯಾನಾಂ ನಯನಂ ಪ್ರಧಾನಮಂತ. ನಯನಕ್ಕೆ ಆ ಒಂದು ಚೈತನ್ಯ ಪ್ರಭೆಯನ್ನ ತುಂಬಲಿಕ್ಕೆ ಬೇಕಾಗಿರೋದು ಸೂರ್ಯ. ಸೂರ್ಯನ ಈ ಒಂದು ಸೌರಶಕ್ತಿ ಜಗತ್ತನ್ನೇ ವಿಸ್ಮಯಕಾರಿ ರೀತಿಯಲ್ಲಿ ನಮ್ಮೆಲ್ಲರಿಗೂ ದೃಕ್ಪಥವನ್ನ ಒಂದು ವಿಶೇಷವಾದಂತಹ ಸೂಚನೆಯನ್ನ ತೋರುವಂತೆ ಮಾಡುತ್ತೆ. ಜಗತ್ತಿನ ಸಮಸ್ತವನ್ನು ನಾವು ನೋಡಬೇಕಾದ್ರೆ ಸೌರಶಕ್ತಿ ಅಪಾರವಾದಂತಹ ಒಂದು ವಿಶೇಷತೆಯನ್ನ ಒಳಗೊಂಡಿರುತ್ತೆ. ಸೌರಶಕ್ತಿಯ ಅರಿವು ನಮ್ಮೆಲ್ಲರಿಗೂ ಇದೆಯಾ? ಸೌರಶಕ್ತಿ ಅಂದ್ರೆ ಏನು? ಈ ಒಂದು ಬಹಳ ವಿಶೇಷವಾದಂತಹ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ನಾವೆಷ್ಟು ಅರ್ಥಕೊಂಡಿದೀವಿ ಅನ್ನೋದೇ ಪ್ರಶ್ನಾರ್ಹವಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಹಾಗೂ ಈ ಒಂದು ನೈಸರ್ಗಿಕವಾದಂತಹ ಸಂಪನ್ಮೂಲವನ್ನ ನಾವು ಹಿತವಾಗಿ, ಮಿತವಾಗಿ, ಪ್ರತಿಯೊಬ್ಬರಿಗೂ ಉಪಯೋಗಕಾರಿ ಆಗುವಂತಹ ರೀತಿಯಲ್ಲಿ ಯಾವ ರೀತಿ ಬಳಸಬಹುದು ಅನ್ನೋದ್ರ ಬಗ್ಗೆ ವಿಶೇಷ ತಜ್ಞರು ಪರಿಣಿತರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬರಮಾಡಿಕೊಳ್ಳುವ ಸಮಯ ಆಗಿದೆ ವೀಕ್ಷಕರೇ. ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಸುರೇಂದರ್ ಕುಮಾರ್ ಅವರನ್ನ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ನ ಸಿಇಒ ಆಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಅನಂತ್ ಅವ್ರನ್ನ ನಮಸ್ತೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಈ ಒಂದು ನೈಸರ್ಗಿಕ ಸಂಪನ್ಮೂಲವನ್ನ ನಾವು ಯಾವ ರೀತಿ ಪರಿಣಾಮಕಾರಿಯಾಗಿ ಉಪಯೋಗಿಸಬಹುದು, ಇನ್ನ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಂಸ್ಥೆ ಹೊರತರ್ತಾ ಇರುವಂತಹ ಕೆಲವಾರು ಪ್ರಾಡಕ್ಟ್ಸ್ ಬಗ್ಗೆ, ಅದರ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು, ಇದರ ಅರಿವು ನಮ್ಮೆಲ್ಲರಿಗೂ ಇರಬೇಕು ಅನ್ನೋದೇ ಆದ್ರೆ ನೀವೇನ್ ಮಾಡಬೇಕು? ಸ್ಕ್ರೀನ್ ಮೇಲೆ ನೇರ ಪ್ರಸಾರದ ಸಂಖ್ಯೆಗಳು ಪ್ರಸಾರ ಆಗ್ತಾ ಇದೆ, ನೋಟ್ ಡೌನ್ ಮಾಡಿ, ಕರೆ ಮಾಡಿ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ನಿಮಗೆ ಏನಾದರೂ ಒಂದಿಷ್ಟು ಮಾಹಿತಿ ತಿಳಿದಲ್ಲಿ ಅದನ್ನು ಕೂಡ ನೀವು ಹಂಚಿಕೊಳ್ಳಬಹುದಾಗಿದೆ, ವ್ಯಕ್ತಪಡಿಸಬಹುದಾಗಿದೆ. ಜೊತೆಗೆ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಕುರಿತಂತಾಗಿ ಸಂಸ್ಥೆಯ ಬಗ್ಗೆ, ಪ್ರಾಡಕ್ಟ್ಸ್ ಬಗ್ಗೆ ಏನೇ ಮಾಹಿತಿ ಬೇಕಿದ್ರೂ ನೇರವಾಗಿ ನಮ್ಮ ಕಾಲ್ ಸೆಂಟರ್ ಈ ಒಂದು ನೇರ ಪ್ರಸಾರದ ಸಂಖ್ಯೆಗಳು ಏನು ಡಿಸ್ಪ್ಲೇ ಆಗ್ತಿದೆ ಅದನ್ನು ನೋಟ್ ಡೌನ್ ಮಾಡಿ, ಕರೆ ಮಾಡಿ, ಮಾಹಿತಿಯನ್ನು ವಿನಿಮಯ ಮಾಡ್ಕೋಬಹುದು. ಸರಿಗ, ಮೊದಲನೆಯದಾಗಿ ಸೌರಶಕ್ತಿ. ಸೌರಶಕ್ತಿ ಅಂದ್ರೆ ವಿಶೇಷ ಸಂಪನ್ಮೂಲದ ಖನಿ. ಸೊ ಸೌರಶಕ್ತಿ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಬೇಸಿಸ್, ಒಂದು ಬೇಸಿಕ್ ನಾಲೆಡ್ಜ್ ನಮ್ಮೆಲ್ಲರಿಗೂ ಇರುತ್ತೆ. ಪಠ್ಯಕ್ರಮದಲ್ಲಿ ನಾವು ಓದ್ಕೊಂಡು ಬಂದಿರ್ತೀವಿ, ವಿಶೇಷವಾದಂತಹ ಒಂದು ಸಂಪನ್ಮೂಲ ಇದು, ನೈಸರ್ಗಿಕ ಸಂಪನ್ಮೂಲ ಇದು, ಇದರಿಂದ ಎಷ್ಟೋ ಮನೆಗಳಲ್ಲಿ ಬೆಳಕನ್ನ ನಾವು ತರಬಹುದು ಅನ್ನೋದನ್ನ. ಆದ್ರೆ ಸೌರಶಕ್ತಿಯ ಬಗ್ಗೆ ಒಂದು ಬೇಸಿಕ್ ಡೀಟೇಲ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡಿ ಸರ್. ಸೌರಶಕ್ತಿ ಇದು ಅಗಾಧ, ಅಪರಿಮಿತ, ಅಬಾಂಡೆಂಟ್, ಇನ್ಎಕ್ಸಿಸ್ಟಬಲ್. ಈ ಶಕ್ತಿ ಬಹಳಷ್ಟು ಪ್ರಾಚೀನ ಕಾಲದಿಂದಂತಹ ಸಹಿತ ಭೂಮಿಗೆ ಎಲ್ಲ ರೀತಿ ಎಲ್ಲ ಜೀವಿಗಳಿಗೂ ಸಹಿತ ಇದು ಸಹಕಾರಿಯಾದಂತಹ ಒಂದು ಬೆಳಕು ಜೊತೆಗೆ ಶಕ್ತಿ ಎರಡನ್ನು ಕೊಡುವಂಥದ್ದು ಈ ಸೌರಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಒಂದು 25 ವರ್ಷಗಳ ಹಿಂದಿನಿಂದ ಸೋಲಾರ ಶಕ್ತಿಗಳ ಮೇಲೆ, ಸೌರಶಕ್ತಿಗಳ ಮೇಲೆ ಹಲವಾರು ಇನ್ನೋವೇಷನ್ಸ್ಗಳು, ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಇವತ್ತು ಎಲ್ಲ ವಿದ್ಯುತ್ ಪರ್ಯಾಯಗಳು, ಎನರ್ಜಿಗಳು ಖಾಲಿಯಾಗ್ತಾ ಇದೆ, ಇಂಧನಗಳು ಹೆಚ್ಚೆಚ್ಚು ಬಳಕೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಈ ಉಚಿತವಾದ, ಅಗಾಧ ಮತ್ತು ಅಪರಿಮಿತವಾದಂತಹ ಈ ಒಂದು ಸೌರಶಕ್ತಿಯನ್ನ ಯಾವ ರೀತಿಯಲ್ಲಿ ಟ್ಯಾಪ್ ಮಾಡಿಕೊಂಡು ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಹಲವಾರು ಆವಿಷ್ಕಾರಗಳು ಸಹಿತ ಆಗಿದೆ. ಈ ನಿಟ್ಟಿನಲ್ಲಿ 1992ರಿಂದಲೂ ಸಹಿತ ನಾವು ಸೌರಶಕ್ತಿ ಬಳಕೆ ಮತ್ತು ಅದರ ಉತ್ತೇಜನದ ಬಗ್ಗೆ ನಮ್ಮದೇ ಆದ ಸೋಲಾರ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ಸ್ಗಳನ್ನ ಮಾಡಿ ಅದನ್ನು ಪ್ರಚಾರ ಮಾಡಿ ಜನರಿಗೆ ತಲುಪಿಸುವಂತಹ ಪಾತ್ರದಲ್ಲಿ ನಾವು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಮುಂದಿನೂ ಸಹಿತ ಮಾಡ್ತೀವಿ ಸಾಕಷ್ಟು. ಹಂಗಾರೆ ಒಂದು 2-3 ದಶಕಗಳಿಂದ, 4-6 ದಶಕಗಳಿಂದ ನೀವು ಈ ಒಂದು ಫೀಲ್ಡ್ ನಲ್ಲಿ ವಿಶೇಷವಾದಂತಹ ಒಂದು ಪರಿಣಿತಿಯನ್ನ ಹೊಂದಿದ್ದೀರಾ. ಸೊ ಇದರ ಅವಶ್ಯಕತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇಟ್ಸ್ ಅ ನಾನ್ ಎಕ್ಸಾಸ್ಟಬಲ್ ರಿಸೋರ್ಸ್. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಬಳಸ್ಕೋಬಹುದು, ಆದ್ರೆ ಅದ್ರ ಬಗ್ಗೆ ಒಂದಿಷ್ಟು ಅರಿವು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಅದರ ಉಪಯೋಗಗಳು ಏನು ಅಂತ ತಿಳ್ಕೊಂಡ್ರೆ ಬಹುಶಃ ನಮ್ಮೆಲ್ಲರಿಗೂ ಇದರ ಅರಿವಿನ ಒಂದಷ್ಟು ಮಾಹಿತಿ ಸಿಕ್ಕಂಗಾಗತ್ತೆ. ಸೌರಶಕ್ತಿ ನಮಗೆ ಬೆಳಕು ಮತ್ತೆ ಹೀಟ್ ಅಂತೀವಿ, ಶಾಖ ಅಂತೀವಿ, ಎರಡು ರೀತಿಯೂ ನಮಗೆ ಸಿಗತ್ತೆ. ಆ ಬೆಳಕಿನ ಬೆಳಕನ್ನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬಹುದು. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ ಮೇಲೆ ನಾವು ಯಾವ ಥರ ಬೇಕಾದರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೋಬಹುದು ನಿಮಗೆಲ್ಲರಿಗೂ ಗೊತ್ತಿರೋದೆ. ಓಕೆ, ಸೊ ಇಟ್ ಇಸ್ ಅ ಸೋರ್ಸ್ ಆಫ್ ಹೀಟ್ ಆಸ್ ವೆಲ್ ಆಸ್ ದ ಸೋರ್ಸ್ ಆಫ್ ಲೈಟ್. ಸೊ ಎರಡು ವಿಧವಾಗಿ ಇದನ್ನ ನಾವು ಬಳಕೆ ಮಾಡ್ಕೋಬಹುದು. ಒಬ್ಬರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಹಲೋ. ಹಾ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿ. ಇವಾಗ ಆಡಿಯೋಬಲ್ ಇದೆಯಾ? ಹಲೋ
ಐ ಆಮ್ ಆಡಿಬಲ್ ನೌ? ಹಲೋ, ಓಕೆ, ಸಂಪರ್ಕ ಕಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ನೀವು ತಿಳಿಸ್ಕೊಡ್ತಾ ಇದ್ರಿ, ಆಸ್ ಅ ಸೋರ್ಸ್ ಆಫ್ ಹೀಟ್ ಅಂಡ್ ಆಸ್ ಅ ಸೋರ್ಸ್ ಆಫ್ ಲೈಟ್, ಎರಡು ವಿಧವಾಗಿ ನಾವು ಈ ಒಂದು ಸೌರಶಕ್ತಿಯನ್ನು ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ಮಾಡಬಹುದು ಅನ್ನೋದನ್ನ ಇದ್ರ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡಿ ಸರ್. ಹಾ, ಇವಾಗಂದ್ರೆ ನಾನು ಲೈಟ್ನ ಯೂಸ್ ಮಾಡಿ, ಫೋಟೋ ಎನರ್ಜಿನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸು ಮಾಡಬಹುದು, ಅಂದರೆ ಪವರ್ ಜನರೇಷನ್ನು ಆಗುತ್ತೆ. ಅದೇ ಥರನೇ ನಾವು ಹೀಟ್ನ ಯೂಸ್ ಮಾಡಿಕೊಂಡು ಎನರ್ಜಿ ಕನ್ಸರ್ವೇಷನ್ನು ಮಾಡ್ಬೋದು, ಅಂದರೆ ಸೇವು ಮಾಡ್ಬೋದು. ಇವಾಗ ಸೋಲಾರ್ ಲೈಟಿಂದ ಮಾಡುವಂಥದ್ದು ಒಂದು ಲ್ಯಾಂಟರ್ನಿಂದ ಹಿಡಿದು ಒಂದು ಟಾರ್ಚಿಂದ ಹಿಡಿದು ಮನೆಗಳ ಮೇಲೆ, ಇವಾಗ ಬೆಂಗಳೂರಲ್ಲಿ ಬೆಸ್ಕಾಮ್ ಅವರು ಶುರು ಮಾಡಿದ್ದಾರೆ, ರೂಫ್ ಟಾಪ್ ಪವರ್ ಜನರೇಷನ್ ಮಾಡಬಹುದು. ನಮಗೆ ಬೇಕಾಗಿರೋ ಎಲೆಕ್ಟ್ರಿಸಿಟಿ ನಾವು ಯೂಸ್ ಮಾಡಿಕೊಂಡು ಮಿಕ್ಕಿದ್ದು ಗೌರ್ಮೆಂಟ್ ಕೊಡಬಹುದು. ಅಲ್ಲಿಂದ ಹಿಡಿದು ಮೆಗಾವ್ಯಾಟ್ ಗಟ್ಟಲೆ ಪವರು ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಸೊ ಮನೆಗೆ ಬೇಕಾದಂಥ ಅಚ್ಚುಕಟ್ಟಾದಂಥ ಒಂದು ಚಿಕ್ಕ ಗೃಹಕ್ಕೆ ಬೇಕಾದಂಥ ಸೌರಶಕ್ತಿಯಿಂದ ಹಿಡಿದು ಒಂದು ಸಿಟಿನೇ ಎಂಪವರ್ ಮಾಡುವಷ್ಟು ಶಕ್ತಿ ಕೂಡ ಸೌರಶಕ್ತಿ ನಮಗೆ ಕೊಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರು. ಸೊ ಇಷ್ಟೊಂದು ಕೇಪಬಿಲಿಟೀಸ್ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಇದನ್ನ ನಾವು ಅಷ್ಟೇ ಒಂದು ಪರಿಣಾಮಕಾರಿಯಾಗಿ ಇಂದಿನದ ಈ ಒಂದು ದಿನದಲ್ಲಿ, ಈ ಒಂದು ಸಮಯದಲ್ಲಿ ನಾವು ಅದರ ಅವಶ್ಯಕತೆಯನ್ನು ನೋಡ್ತಾ ಇದ್ರೆ ಎಷ್ಟೊಂದಿದೆ. ನೀವೇ ಹೇಳ್ತಾ ಇದ್ರಿ, ಉಳಿದಾದಂತಹ ಇಂಧನಗಳು ಇಟ್ ಇಸ್ ನಾಟ್ ರಿಪ್ಲೆನಿಷಬಲ್. ಸೊ ಇದನ್ನ ನಾವು ರಿಪ್ಲೆನಿಷ್ ಮಾಡಬಹುದು, ಇಟ್ ಇಸ್ ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್. ಸೊ ಇದನ್ನ ನಾವು, ಇದರ ಅರಿವು ನಮ್ಗಿದೆಯಾ, ಈ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಅದರ ಅವಶ್ಯಕತೆ ಇದೆ? ಇವತ್ತು ಇಂದು 20-25 ವರ್ಷಗಳ ಹಿಂದೆ ಬೆಂಗಳೂರು ಮತ್ತು ಕರ್ನಾಟಕ ಸೋಲಾರ್ ಕೊಡುಗೆಯಲ್ಲಿ ಅಪರಿಮಿತವಾದ ಒಂದು ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ನಾವು ಬೆಂಗಳೂರು ಸಹಿತ ಒಂದು ಸೋಲಾರ್ ಕ್ಯಾಪಿಟಲ್ ಅಂತ ಹೆಸರು ತಗೊಂಡಿತ್ತು. ಯಾಕೆಂತ ಹೇಳಿದ್ರೆ ಇವತ್ತು ಸೋಲಾರ್ ಕ್ರಾಂತಿ ಆಗಿರುವಂತಹ ವಿಚಾರ ಬಂದರೆ, ಒಂದು ಸೋಲಾರ್ ವಾಟರ್ ಹೀಟರೇ ಆಗಿರ್ಬೋದು, ಸೋಲಾರ್ ಲೈಟಿಂಗ್ಸೇ ಆಗಿರ್ಬೋದು, ಭಾಳಷ್ಟು ನಮ್ಮ ಪ್ರಜ್ಞಾವಂತ ಬೆಂಗಳೂರಿನ ಹಾಗೂ ಕರ್ನಾಟಕದ ಜನ ಭಾಳಷ್ಟು ಮಟ್ಟಿಗೆ ಸೋಲಾರ್ ವಾಟರ್ ಹೀಟರ್ಗಳನ್ನು ಪ್ರತಿಯೊಂದು ಮನೆಗಳಲ್ಲೂ ಸಹಿತ ಅಳವಡಿಸ್ಕೊಂಡಿದ್ದಾರೆ. ಇದು ಸೋಲಾರ್ ಹೀಟ್, ಆ ಒಂದು ಸೌರಶಕ್ತಿಯ ಹೀಟಿಂದ ಕನ್ವರ್ಟ್ ಆಗಿರುವಂತಹ ಬಿಸಿನೀರನ್ನು, ತಣ್ಣೀರನ್ನು ಬಿಸಿನೀರಾಗಿ ಪರಿವರ್ತನೆ ಮಾಡಿ ಉಪಯೋಗಿಸುವಂಥದ್ದು. ಒಂದು ಸೋಲಾರ್ ವಾಟರ್ ಹೀಟರು ಉಪಯೋಗದಿಂದ ಒಂದು 100 ಲೀಟರ್ಸ್ ಕಾಯಿಸೋದಕ್ಕೆ ಹೆಚ್ಚು ಕಡಿಮೆ 5 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ. ಒಂದು 25 ಡಿಗ್ರಿ ಆಂಬಿನೆಂಟ್ ಟೆಂಪರೇಚರಿಂದ 60 ಡಿಗ್ರಿ ಕಾಯೋದಕ್ಕೆ. ಈ 5 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿನ ಸೌರಶಕ್ತಿನ ಬಳಕೆ ಮಾಡಿದಾಗ ದಿನನಿತ್ಯ ನಾವು 5 ಯೂನಿಟನ್ನು ಉಳಿಕೆ ಮಾಡ್ಬೋದು. ಇದನ್ನು ಪ್ರತಿಯೊಂದು ಮನೆಯಲ್ಲೂ ಸಹಿತ ಸೋಲಾರ್ ವಾಟರ್ ಹೀಟರ್ ಹಾಕೊಂಡಾಗ ಒಂದೊಂದು ಮನೆಯಲ್ಲಿ ಸಣ್ಣದಾದ ಒಂದು ಸೌರಶಕ್ತಿ ಘಟಕ, ಒಂದು ಉಳಿತಾಯದ ಘಟಕ ಪ್ರಾರಂಭ ಆಗುತ್ತೆ. ಯಾಕೆಂದರೆ 1 ಯೂನಿಟ್ ಉಳಿತಾಯ 2 ಯೂನಿಟ್ ಪವರ್ ಜನರೇಷನ್ಗೆ ಸಮ. ಇವತ್ತು ಪ್ರತಿಯೊಂದು ಮನೆಗಳಲ್ಲೂ ನೀವು ಬೆಂಗಳೂರಿನಲ್ಲಿ ನೋಡ್ಬೋದು ಅಥವಾ ಕರ್ನಾಟಕದ ಭಾಳಷ್ಟು ಒಂದು ಗ್ರಾಮಗಳಲ್ಲೂ ಸಹಿತ ನೋಡ್ಬೋದು, ಸೋಲಾರ್ ವಾಟರ್ ಹೀಟರ್ ಬಳಕೆ ಭಾಳಷ್ಟು ಬಳಕೆ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇದರ ಅವಶ್ಯಕತೆ ಇದೆ, ಜೊತೆಗೆ ಇದರ ಬಳಕೆನೂ ಸಹಿತ ದಿನದಿಂದ ಹೆಚ್ಚಿಗೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಬೆಂಗಳೂರಿನ ಪಾತ್ರ ಮತ್ತು ಕರ್ನಾಟಕದ ಪಾತ್ರ ಸೋಲಾರ್ನ ಒಂದು ಇರುಮೆನಲ್ಲಿ ಅತಿ ದೊಡ್ಡ ಪಾತ್ರ ವಹಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓಕೆ ಓಕೆ, ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ನನ್ನ ಹೆಸರು ಶಿವಕುಮಾರ್ ಟಿಸಿ ಅಂತ. ಹಾ ಹಾ, ನನ್ನ ಪ್ರಶ್ನೆ ಸುರೇಂದ್ರ ಕುಮಾರ್ ಅವರಿಗೆ. ಕೇಳಿ ಸರ್. ಹಲೋ ಸರ್. ಹಲೋ ಶಿವಕುಮಾರ್. ಆಕ್ಚುಲಿ ನಾನು ಸೋಲಾರ್ ವಾಟರ್ ಹೀಟರ್ ಬಳಸ್ತಾ ಇದ್ದೀವಿ, ಬಟ್ ನಾವು ಈಗ ಅದನ್ನ ಸೇಮ್ ಥಿಂಗ್ ಎಲೆಕ್ಟ್ರಿಸಿಟಿ ಪವರ್ಗೂ ಯೂಸ್ ಮಾಡಬಹುದಾ, ಅಂದ್ರೆ ಲೈಟಿಂಗ್, ಸೋಲಾರ್ ಲೈಟಿಂಗ್ ಬಳಸಬಹುದಾ? ಇಫ್ ಎಸ್, ಅದು ಹೇಗೆ? ಜಸ್ಟ್ ಮಾಹಿತಿ ಬೇಕಾಗಿದೆ. ಇದು ಸೋಲಾರ್ ವಾಟರ್ ಹೀಟಿಂಗ್ ಟೆಕ್ನಾಲಜಿನೇ ಒಂದು ಸಪರೇಟ್ ಆಗಿ ಬರುತ್ತೆ, ಸೋಲಾರ್ ಲೈಟಿಂಗ್ ಸಿಸ್ಟಮ್ ಟೆಕ್ನಾಲಜಿನೇ ಬರುತ್ತೆ. ಸೋಲಾರ್ ವಾಟರ್ ಹೀಟಿಂಗ್ ಟೆಕ್ನಾಲಜಿ ಹೀಟಿಂಗ್ ಟೆಕ್ನಾಲಜಿ ಮೇಲೆ ಡೆವಲಪ್ ಆಗುತ್ತೆ, ಸೋಲಾರ್ ಲೈಟಿಂಗ್ ಬಂದ್ಬಿಟ್ಟು ಫೋಟೋ ವೋಲ್ಟಾಯಿಕ್ ಟೆಕ್ನಾಲಜಿ ಮೇಲೆ ಡೆವಲಪ್ ಆಗುತ್ತೆ. ಒಂದೇ ಸೋಲಾರ್ ವಾಟರ್ ಹೀಟರ್ನಲ್ಲೇ ಎರಡನ್ನೂ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ, ಅದಕ್ಕೆ ಸಪರೇಟಾಗಿ ನಾವು ಉಪಯೋಗಿಸ್ಕೊಬೇಕಾಗುತ್ತೆ. ಸೋಲಾರ್ ಮಾಡ್ಯೂಲ್ ಅಂತ ಬರುತ್ತೆ ಸೋಲಾರ್ ಲೈಟಿಂಗ್ ಪವರ್ ಜನರೇಷನ್ಗೆ. ಸೋಲಾರ್ ವಾಟರ್ ಹೀಟರ್ಸ್ಗೆ ವಾಟರ್ ಹೀಟರ್ ಅಂದರೆ ಒಂದು ಕಾಪರ್ ಮತ್ತು ಎವ್ಯಾಕ್ಯುಯೇಟೆಡ್ ಗ್ಲಾಸ್ಗಳಲ್ಲಿ ನೀರು ತಣ್ಣೀರಿನಿಂದ ಬಿಸಿನೀರಾಗಿ ಪರಿವರ್ತನೆ ಆಗಿ ಅದು ಶೇಖರ್ ಆಗಿ ನಾಳೆ ಬೆಳಗ್ಗೆ ನಮಗೆ ಬಿಸಿನೀರಿಗೆ ಉಪಯೋಗ ಆಗಾಗೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುತ್ತೆ ವಾಟರ್ ಹೀಟರ್ಸಲ್ಲಿ. ಲೈಟಿಂಗ್ ಸಿಸ್ಟಮಲ್ಲಿ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ಸ್ಗಳಿರುತ್ತೆ, ಅದರಲ್ಲಿರೋ ಸೆಲ್ಗಳು ಸೌರಶಕ್ತಿಯನ್ನು ಗ್ರಹಣ ಮಾಡಿಕೊಂಡು ಆ ಶಕ್ತಿಯಿಂದ ಅದನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡಿ ಅದನ್ನು ದಿನನಿತ್ಯದ ನಮ್ಮ ಗೃಹ ಬಳಕೆ ವಿದ್ಯುತ್ಗಳಿಗೂ ಸಹಿತ ಇದನ್ನ ಹಿಡಿದು ಪವರ್ ಪ್ಲಾಂಟ್ ತನಕೂ ಸಹಿತ ಆ ಸೌರಶಕ್ತಿನ ಉಪಯೋಗಿಸಬೇಕಾಗುತ್ತೆ. ಎರಡು ವಿಭಿನ್ನವಾದ ಟೆಕ್ನಾಲಜಿಗಳು. ಸೊ ಫೋಟೋ ವೋಲ್ಟಾಯಿಕ್ ಎನರ್ಜಿ ಬೇಕಂದ್ರೆ ನಾವು ಸೋಲಾರ್ ಸೆಲ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಹೌದು, ಸೊ ದಟ್ ಇಸ್ ಅ ಪ್ರೀ ರಿಕ್ವಿಸಿಟ್ ಫಾರ್. ಸೊ ಸ್ವಲ್ಪ ಮಟ್ಟಿಗೆ ಟೆಕ್ನಾಲಜಿಯಲ್ಲಿ ತಂತ್ರಜ್ಞಾನದಲ್ಲಿ ವ್ಯತ್ಯಾಸ. ಎರಡು ವಿಭಿನ್ನವಾದ ಟೆಕ್ನಾಲಜಿ. ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ನಿಮ್ಮ ಹೆಸರು? ಹಳೆಬೀಡು ಹತ್ರ ರಾಮನಹಳ್ಳಿಯಿಂದ ಲೋಕೇಶ್ ಅಂತ. ಹೇಳಿ. ನಮಸ್ತೆ ಲೋಕೇಶ್. ರೈತರು ನಾವು, ಮನೆಗೆ ಸೋಲಾರ್ ಹಾಕಿ ಲೈಟಿಂಗ್ಸ್ ಮಾಡಿಸಿ 6 ವರ್ಷ ಆಯ್ತು, ಚೆನ್ನಾಗಿದೆ, ಎಲ್ಲ ಲೈಟು ಆನ್ ಆಗಿದೆ.
ಈಗ ನಮ್ ಬಾವಿಗಳಿಗೆ ಏನಾದ್ರು ಇದ್ ಮಾಡಬಹುದಂತ ಬೋರ್ವೆಲ್. ಓಕೆ, ಖಂಡಿತ ತಿಳಿಸ್ಕೊಡ್ತೀವಿ ಸರ್. ನಮ್ಮೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ ಹಾಗೂ ಸಿಇಒ ಇದ್ದಾರೆ. ಕೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ಈಗ ತಾವು ತಿಳಿಸ್ಕೊಟ್ಟ ಹಾಗೆ ಸೌರಶಕ್ತಿ ಪಂಪ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಕಳೆದ ಒಂದು 6 ತಿಂಗಳಿಂದ 1 ವರ್ಷದಿಂದ ಬಹಳಷ್ಟು ಪ್ರಚಲಿತ ಮತ್ತು ಪ್ರಚಾರವಾಗಿ ಬೆಳೀತಾ ಇದೆ. ಇವತ್ತು ನಿಜವಾಗಲೂ ನಮ್ಮ ದಿನನಿತ್ಯದ ರೈತರಿಗೆ ವಿದ್ಯುತ್ ಸಿಗೋದು ಒಂದು ದುರ್ಲಭವಾದ ಸಮಸ್ಯೆಗಳ ನಡುವೆ ಪಂಪ್ಗಳನ್ನ ನಡೆಸೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ, ಅವರ ಬೆಳೆಗಳಿಗೆ ತೊಂದರೆಗಳಾಗ್ತಾ ಇದೆ. ಬಟ್ ಸೌರಶಕ್ತಿ ಬಹಳಷ್ಟು ಉತ್ತೇಜನಕಾರಿಯಾದಂತಹ ವಿಚಾರ. ಬಟ್ ಏನಂತ ಹೇಳಿದ್ರೆ ನಮ್ಮ ರೈತರಲ್ಲಿ ಇದರ ಬಗ್ಗೆ ಒಂದು ಅವೇರ್ನೆಸ್ ಕಡಿಮೆ ಇದೆ, ಮತ್ತೆ ಅದರ ಬಗ್ಗೆ ಒಂದು ಏನು ಕಾಸ್ಟ್ ಇನ್ವಾಲ್ವ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ಸು ಅತಿಯಾಗಿರೋದ್ರಿಂದ ಸ್ವಲ್ಪ ಭಯ ಮತ್ತು ಆತಂಕ ಇದೆ. ಮತ್ತೆ ಇದ್ರ ಬಗ್ಗೆ ನಾನು ಹೇಳೋದಾದರೆ ಸೌರಶಕ್ತಿ ಪಂಪ್ಸ್ 1 ಪಂಪಿಂದ 1 HPಯಿಂದ ಹಿಡಿದು 3 HP 5 HP 10 HP ತನಕನೂ ಸಹಿತ ಸಬ್ಮರ್ಸಿಬಲ್ ಮತ್ತು ಓಪನ್ ವೆಲ್ಗಳಲ್ಲೂ ಸಹಿತ ಸೌರಶಕ್ತಿನ ಬಳಸ್ಕೊಂಡು ಇದನ್ನು ಬಳಸ್ಬೋದು. ಇದಕ್ಕೋಸ್ಕರ ಸರ್ಕಾರದಿಂದ ಹಲವಾರು ಉತ್ತೇಜನಗಳನ್ನು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ನಬಾರ್ಡ್ ಫೈನಾನ್ಸ್ ಮೂಲಕನೂ ಸಹಿತ ಸಬ್ಸಿಡಿ ಮೂಲಕ 40% ಸಬ್ಸಿಡಿ ಮತ್ತು 40% ಕಸ್ಟಮರ್ ಕಾಂಟ್ರಿಬ್ಯೂಷನ್ನು ಮತ್ತು ಈ ಒಂದು ಸಹಾಯಧನಗಳು ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಇದನ್ನು ಬಳಕೆ ಹೆಚ್ಚೆಚ್ಚು ಆಗಬೇಕು. ನಿಮ್ಮಂಥ ಯುವಕರು ರೈತರು ಅದನ್ನು ಮಾದರಿಯಾಗಿ ಬಳಸಿ ಇತರ ರೈತರಿಗೆ ಮಾದರಿ ಆದರೆ ಸೌರಶಕ್ತಿ ಬಳಕೆ ಮತ್ತು ಸೌರಶಕ್ತಿ ಪಂಪು ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೂ ಸೋಲಾರ್ ಶಕ್ತಿ ಅಂದರೆ ಸೌರಶಕ್ತಿ ಕುರಿತಾಗಿನ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಇಒ ಅವರು ನಮ್ಮೊಂದಿಗೆ ಇರ್ತಾರೆ ನೇರ ಪ್ರಸಾರದಲ್ಲಿ. ನೇರವಾಗಿ ಮುಕ್ತವಾಗಿ ಚರ್ಚೆಯನ್ನು ಮಾಡಬಹುದು. ಇನ್ನು ಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ನ ಡೀಟೇಲ್ಸ್ನ ಕೂಡ ನೀವು ಪಡ್ಕೋಬಹುದಾಗಿದೆ. ಸರ್, ಈಗ ತಿಳಿಸ್ಕೊಡ್ತಾ ಇದ್ರಿ ಎಷ್ಟು ಇಂಪಾರ್ಟೆನ್ಸ್, ಅದರ ಅವಶ್ಯಕತೆ ಏನು, ಇನ್ನು ಸೋಲಾರ್ ವಾಟರ್ ಹೀಟರಿಂದ ಸಿಗುವಂತಹ ಒಂದು ಪ್ರಯೋಜನ ಏನು ಅನ್ನೋದನ್ನು ತಿಳಿಸ್ಕೊಡ್ರಿ. ಇನ್ನು ಅಂಕಿ ಅಂಶಗಳ ಪ್ರಕಾರ ಹೇಳೋದೇ ಆದರೆ ಇದರ ಒಂದು ವ್ಯಾಲ್ಯೂ ಎಷ್ಟರ ಮಟ್ಟಿಗಿದೆ ಭಾರತದಲ್ಲಿ ಇಂದು? ಸೋಲಾರ್ ಎನರ್ಜಿ ದಿನ ಕಳೀತಾ ಅದರ ರೆಲೆವೆನ್ಸ್ ಇನ್ನೂ ಬಹಳ ಜಾಸ್ತಿ ಆಗ್ತಾ ಇದೆ. ಕೆಲವೇ ವರ್ಷದ ಕೆಳಗೆ ಅದೊಂದು ಲಕ್ಸುರಿ ಆಗಿತ್ತು, ಇವಾಗ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಥರ ಆಗ್ತಾ ಇದೆ. ಇದರ ರೆಲೆವೆನ್ಸ್ ಏನಕ್ಕೆ ಬರ್ತಾ ಇದೆ ಅಂದರೆ ನಮಗೆ ಬೇರೆ ಸೋರ್ಸಸ್ ಆಫ್ ಎನರ್ಜಿ ಕಮ್ಮಿ ಆಗ್ತಾ ಅದಕ್ಕೋಸ್ಕರ ಸೋಲಾರ್ ಎನರ್ಜಿ ಬರ್ತಾ ಇದೆ. ಈ ನೀವು ಕೇಳಿದ ಕ್ವೆಶ್ಚನ್ಗೆ ಒಂದು ಭಾಳ ಒಂದು ಸರಳವಾಗಿ ಆನ್ಸರ್ ಕೊಡೋಣ ಅಂತ ಇದ್ದೀನಿ. ಈ ವಾಟರ್ ಹೀಟರ್ಸ್ ಬಗ್ಗೆ ನಮ್ಮ ಸುರೇಂದ್ರ ಕುಮಾರ್ ಅವರು ಮಾತಾಡಿದ್ರು, ಬಹಳ ಪಾಪ್ಯುಲರ್ ಆಗಿದೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಹಾಗೆ ಬೆಳೀತಾ ಇದೆ ದೇಶದಲ್ಲೆಲ್ಲ. ಈ ವಾಟರ್ ಹೀಟರ್ ಏನು ಅಂದರೆ ಒಂದು ಕೇವಲ ಒಂದು 100 ಲೀಟರ್ ಸಿಸ್ಟಮ್, ಒಂದು 4 ಜನಕ್ಕೆ ಸ್ನಾನ ಮಾಡೋ ವ್ಯವಸ್ಥೆ ಕೊಡೋ ಅಂಥದ್ದು ಒಂದು ಸಿಸ್ಟಮು, 100 ಲೀಟರ್ ಸಿಸ್ಟಮು. ಅದು ಸುಮಾರು 20-25 ಸಾವಿರದೊಳಗೆ ನಾವು ಏನು ಖರ್ಚು ಮಾಡಿ 5 ಯೂನಿಟ್ ಸೇವ್ ಮಾಡ್ತೀವೋ ದಿನಕ್ಕೆ, ಅದೇನೇ ನಾವು 5 ಯೂನಿಟ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಸುಮಾರು 1.5 ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಅಂದರೆ ಸೇವ್ ಮಾಡೋದಕ್ಕೆ ಬರೀ 25,000, ಅದನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಹೆಚ್ಚು ವೆಚ್ಚ ಆಗತ್ತೆ. ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ನಾವು ಸೇವಿಂಗ್ಸ್ ಕಡೆನೂ, ಅಂದರೆ ಬೇರೆ ಥರ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ದೇನೆ, ಎಲೆಕ್ಟ್ರಿಸಿಟಿ ನೀರು ಕಾಯಿಸೋದಕ್ಕೆ ಯೂಸ್ ಮಾಡ್ದೇನೆ ಸೋಲಾರ್ ಎನರ್ಜಿ ಯೂಸ್ ಮಾಡಿಕೊಂಡ್ರೆ ಬಹಳಷ್ಟು ನಮಗೂ ಸೇವ್ ಆಗುತ್ತೆ, ದೇಶಕ್ಕೂ ಸೇವ್ ಆಗುತ್ತೆ. ಓಕೆ ಓಕೆ, ಸೊ ನಿಜವಾಗ್ಲೂ ನೀವು ಆಗಲೇ ಒಂದು ಮಾತನ್ನ ಹೇಳ್ತಿದ್ರಿ, ಒಂದು ಯೂನಿಟ್ ಜನರೇಟ್ ಮಾಡಿದಷ್ಟು ಈಕ್ವಲ್ ಆಗಿರುತ್ತೆ. ಸೊ ಪ್ರತಿ ಒಂದು ಮನೆಯಲ್ಲೂ ಇಷ್ಟೊಂದು ಒಂದು ಉತ್ಪಾದನೆಯನ್ನ ನಾವು ಕೂಡ ಒಂದು ಅಕೌಂಟ್ ಆಗಿ ಸೇವಿಂಗ್ಸ್ ನ ಮಾಡಿದಷ್ಟು ಅದು ಎಲ್ಲರಿಗೂ ಪ್ರತಿಫಲವನ್ನ ನೀಡುತ್ತೆ, ಪ್ರತಿಯೊಬ್ಬರಿಗೂ ಉಪಯೋಗಕಾರಿ ಆಗುತ್ತೆ ಅನ್ನೋದನ್ನ ನಾವು ಕೂಡ ಮಾರುಕಟ್ಟೆಯಲ್ಲಿ ಅನೇಕ ವಿಧವಾದಂತಹ ಬ್ರ್ಯಾಂಡ್ಸ್ ನ ನೋಡ್ತೀವಿ. ಸೊ ಪವರ್ ಸೇವಿಂಗ್ ಇರುತ್ತೆ, 5-star ರೇಟಿಂಗ್ಸ್ ಇರುತ್ತೆ. ಸೊ ಆದರೂ ಕೂಡ ಸೌರಶಕ್ತಿ ನೀಡುವಂತಹ ಒಂದು ಸವಲತ್ತು ಇದು ಯಾವುದು ಪ್ರಾಯಶಃ ನೀಡಲಿಕ್ಕೆ ಇಲ್ಲ ಅನ್ನುವಂಥದ್ದು ಒಂದು ನಂಬಿಕೆ. ಸೊ ಇನ್ನು ನಿಮ್ಮ ಒಂದು ಸಂಸ್ಥೆ ಅನೇಕ ದಶಕಗಳಿಂದ ಈ ಒಂದು ನೀವು ಅಧ್ಯಯನದಲ್ಲಿದ್ದೀರಿ, ರಿಸರ್ಚ್ ಮಾಡಿದ್ದೀರಾ. ಸೊ ಏನು ಬೇಕು ಜನರಿಗೆ, ಜನರಿಗೆ ಏನೆಲ್ಲ ಒಂದು ಅವಶ್ಯಕತೆ ಇದೆ ಅದನ್ನು ನೋಡಿಕೊಂಡು ಸಾಕಷ್ಟು ಪ್ರಾಡಕ್ಟ್ಸ್ನ ನೀವು ಹೊರತಂದಿದ್ದೀರಾ. ನಿಮ್ಮ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ, ಅದು ನಡೆದು ಬಂದಂಥ ಹಾದಿ ಹೇಗಿತ್ತು? ಇದು ನಾವು 1992ರಲ್ಲಿ ನಾವು ಸೋಲಾರ್ ಒಂದು ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ವಿ ಅಂತ ಹೇಳ್ಬೋದು. ಅಂದು ನಾವು ಮೊದಲ ಬಾರಿಗೆ ಸೋಲಾರ್ ವಾಟರ್ ಹೀಟರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದರ ಬಗ್ಗೆ ಒಂದು ಹೆಚ್ಚಿಗೆ ಬಳಕೆ ಮತ್ತು ಉತ್ಪಾದನೆ ಮಾಡೋದ್ರ ಬಗ್ಗೆ ಗಮನವನ್ನು ಹರಿಸಿದ್ವಿ. ಅಂದು ನಾವು ಒಂದು 4 ಜನ ಕೆಲಸಗಾರರಿಂದ ಪ್ರಾರಂಭ ಮಾಡಿದಂಥ ಸಂಸ್ಥೆ ತಿಂಗಳಿಗೆ ಒಂದು 4 ಸೋಲಾರ್ ವಾಟರ್ ಹೀಟರ್ಗಳನ್ನು ಮಾಡಬೇಕು ಅನ್ನೋ ಟಾರ್ಗೆಟ್ನೊಂದಿಗೆ ಪ್ರಾರಂಭ ಮಾಡಿದ್ವಿ. ಅಂದು ಸೋಲಾರ್ ವಾಟರ್ ಹೀಟರ್ ಬಳಕೆ ಮತ್ತು ಅದರ ಉಪಯೋಗದ ಬಗ್ಗೆ ಭಾಳಷ್ಟು ಮಾಹಿತಿ ಕೊರತೆ ಇತ್ತು. ಸಂದರ್ಭಗಳಲ್ಲಿ ಭಾಳಷ್ಟು ಜನ ನಂಬುತ್ತಿರಲಿಲ್ಲ.
ಮನೆಯಲ್ಲಿ ಬಿಸಿ ಸೌದೆ ಹಾಕಿ ನೀರು ಕಾಯಿಸೋದೇ ಒಂದು ದೊಡ್ಡ ಕಷ್ಟ, ಇನ್ನು ಸೌರ ಶಕ್ತಿಯಿಂದ ಆ ಒಂದು ಸೋಲಾರ್ ರೇಸಿಂದ ಬಿಸಿನೀರನ್ನ ಕಾಯಿಸ್ಬೋದು ಅಂತ ನಮ್ಮ ಸ್ಥಿತಿಯಲ್ಲಿ ಇರಲಿಲ್ಲ ಜನಗಳು. ಅಂತ ಪರಿಸ್ಥಿತಿಯಲ್ಲೂ ಸಹಿತ ನಾವು ಸೋಲಾರ್ ವಾಟರ್ ಹೀಟರ್ಗಳನ್ನು ಇನ್ಸ್ಟಾಲ್ ಮಾಡಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಗ್ರಾಹಕರಿಗೆ ನೀವು ಇನ್ಸ್ಟಾಲ್ ಮಾಡಿ ನೀವು ಸೋಲಾರ್ ವಾಟರ್ನ ಬಿಸಿನೀರಿನ ಸಂತೃಪ್ತಿ ಪಡೆದ ಮೇಲೆ ನೀವು ದುಡ್ಡು ಕೊಡಿ ಅನ್ನೋಷ್ಟು ಮಟ್ಟಕ್ಕೆ ಅವರಿಗೆ ನಾವು ಕನ್ವಿನ್ಸ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿಸ್ಕೊಂಡು ಬಂದ್ವಿ. ಇವತ್ತು ಎಷ್ಟು ಮಟ್ಟಿಗೆ ಪ್ರಚಾರ ಆಗಿದೆ ಅಂತ ಹೇಳಿದ್ರೆ, ಬಿಸಿನೀರು ಕಾಯಿಸೋದಕ್ಕೆ ಇನ್ಯಾವುದೇ ಒಂದು ಸಾಧನಕ್ಕಿಂತ ಸೋಲಾರ್ ಅತ್ಯುತ್ತಮ ಸಾಧನ ಅನ್ನೋದು ಪ್ರತಿಯೊಬ್ಬ ಜನರಿಗೂ ಆಗಿದೆ. ಇದರ ಜೊತೆಗೆ ಬಹಳಷ್ಟು ನಮ್ಮಲ್ಲಿರೋ ಮ್ಯಾನುಫ್ಯಾಕ್ಚರರ್ಸ್ಗಳು, ಮಾರ್ಕೆಟಿಂಗ್ ಪೀಪಲ್ಸ್ಗಳು ಇದರ ಬಗ್ಗೆ ಅವೇರ್ನೆಸ್, ಉಪಯೋಗದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟದ್ರಿಂದ ಅದೊಂದು ಕ್ರಾಂತಿನೇ ಆಗಿದೆ ಅಂತ ಹೇಳ್ಬೋದು ಸೋಲಾರ್ ವಾಟರ್ ಹೀಟರ್ಸಲ್ಲಿ. ಇದೇ ರೀತಿ ಸರ್ಕಾರವೂ ಸಹಿತ ಇದಕ್ಕೆ ಬಹಳಷ್ಟು ಉತ್ತೇಜನಕರವಾಗಿ ಬಹಳಷ್ಟು ಒಂದು ಕ್ರಮಗಳನ್ನು ತಗೊಂಡು ಅಂತ ಹೇಳೋದು ತಪ್ಪಾಗಲಾರದು. ಕಳೆದ ಒಂದು ಗೌರ್ಮೆಂಟ್ನಲ್ಲಿ ಈ ಸೋಲಾರ್ ಪ್ರತಿಯೊಂದು ಮನೆಗಳಿಗೂ ಸಹಿತ ಒಂದು ಕಡ್ಡಾಯವಾಗಿ ಮಾಡಿದ್ದಾರೆ. ಅಂದರೆ ಒಂದು 60x40 ಸೈಟ್ ಇರುವಂತಹ ಮನೆಗಳಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಿ EH ಪವರ್ ತಗೊಬೇಕು ಅಂದರೆ ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡಿಸ್ಕೊಂಡೇ ಇರಬೇಕು ಅನ್ನೋದೊಂದು ಕಡ್ಡಾಯ. ಯಾಕೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 2-3 kW ಆಫ್ ಎಲೆಕ್ಟ್ರಿಸಿಟಿ ಪವರ್ ಕನೆಕ್ಷನ್ಸ್ ಪವರ್ ಕನೆಕ್ಷನ್ ತಗೋತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಪವರ್ ಕನ್ಸಂಪ್ಷನ್ ಆಗದೆ ಎಲೆಕ್ಟ್ರಿಸಿಟಿ ಗೀಸರ್ ಅಲ್ಲಿ, ಯಾಕೆಂದ್ರೆ ಅದು 2 kW ಇರುತ್ತೆ. ಒಂದು ಮನೆಯಲ್ಲಿ 40% ವಿದ್ಯುತ್ ಕನ್ಸಂಪ್ಷನ್ ಆಗದೆ ಎಲೆಕ್ಟ್ರಿಕ್ ಹೀಟರ್ನಲ್ಲಿ. ಈ ಒಂದು 40% ನಾವು ಒಂದು ಸೌರಶಕ್ತಿ ಸಾಧನ ವಾಟರ್ ಹೀಟರ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗೆ ನಾವು ವಿದ್ಯುತ್ತನ್ನು ಉಳಿತಾಯ ಮಾಡ್ಬೋದು. ಇದು ಸರ್ಕಾರದ ಒಂದು ಉತ್ತೇಜನ ಕ್ರಮ ಮತ್ತು ಒಂದು ಮ್ಯಾಂಡೇಟರಿನು ಸಹಿತ ಆಯಿತು. ಜೊತೆಗೆ ಬೆಸ್ಕಾಮಿಂದ ಎಲೆಕ್ಟ್ರಿಸಿಟಿ ಬೋರ್ಡಿಂದ ಒಂದು ರಿಯಾಯಿತಿ ದರನೂ ಸಹಿತ ಪ್ರಕಟಿಸ್ತು. ಪ್ರತಿಯೊಂದು ಒಂದು ಯೂನಿಟ್ಗೆ 50 paise ಪರ್ ಯೂನಿಟ್ ಒಂದು ರಿಯಾಯಿತಿನ ಘೋಷಣೆ ಮಾಡ್ತು. ಮತ್ತು ಭಾಳಷ್ಟು ಜನಕ್ಕೆ ಇಂಟ್ರೆಸ್ಟ್ ಸಬ್ಸಿಡಿನಲ್ಲಿ ಆಗ ಸರ್ಕಾರಗಳು ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳನ್ನ ಕೊಡ್ತು. ಮತ್ತು ಕಳೆದ September 30 ಸಹಿತ 30% ಗೌರ್ಮೆಂಟ್ ಸಬ್ಸಿಡಿನೂ ಸಹಿತ ಇತ್ತು. ಎಲ್ಲ ಉತ್ತೇಜನಗಳು ಸಹಿತ ಅನುಕೂಲಕರವಾಗಿ ಒಂದು ರೀತಿ ಸೋಲಾರ್ ವಾಟರ್ ಹೀಟರ್ನಲ್ಲಿ ಕ್ರಾಂತಿ ಮಾಡಿತು. ಇದೇ ರೀತಿ ಇವತ್ತು ಸೋಲಾರ್ ರೂಫ್ ಟಾಪ್ ಬಗ್ಗೆ ನಮ್ಮ ಮೋದಿ ಸರ್ಕಾರ ಭಾಳಷ್ಟು ಒಂದು ನಂಬಿಕೆ ವಿಶ್ವಾಸಗಳ ಮೇಲೆ ಒಂದು ಹೊಸ ಹೊಸ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇವತ್ತು ನಮ್ಮ ರೋಲಾರ್ ರೂಫ್ ಟಾಪ್ಗಳಲ್ಲೂ ಸಹಿತ ಇವತ್ತು ಸೌರಶಕ್ತಿ ಘಟಕಗಳನ್ನು ನಾವು ಉತ್ಪಾದನೆ ಮಾಡಿ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅಷ್ಟನ್ನು ಉಪಯೋಗ ಮಾಡಿಕೊಂಡು ಸಹ ಹೆಚ್ಚುವರಿಯನ್ನು ಸಹಿತ ವಾಪಸ್ಸು ನಾವು ಗ್ರಿಡ್ಗೆ ಅದನ್ನು ಕೊಡುವಂತಹ ಒಂದು ವ್ಯವಸ್ಥೆಗೂ ಸಹಿತ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ. ಇದಕ್ಕೆ ಸರ್ಕಾರದಿಂದ ಸಾಲ ಸೌಲಭ್ಯ, ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಮತ್ತು ಬಹಳಷ್ಟು ಉತ್ತೇಜನಕರವಾದ ಒಂದು ಯೂನಿಟ್ ರೇಟ್ ಅನ್ನು ಕೊಟ್ಟಿದೆ. 9.40 rupees ಒಂದು ಯೂನಿಟ್ಗೆ ಉತ್ಪಾದನೆ ಮಾಡಿರುವಂಥ ಘಟಕಕ್ಕೆ ಅದನ್ನ ಘೋಷಣೆ ಮಾಡಿದ್ದಾರೆ. ಎಷ್ಟು ಈಗ ನಮ್ಮಲ್ಲಿ ಒಂದು 500 units ನಾವು ಖರ್ಚು ಮಾಡಿಕೊಂಡ್ರೆ 1,000 units ಒಂದು ಪ್ರೊಡ್ಯೂಸ್ ಆದರೆ ಆ 500 units ಸಹಿತ ಸರ್ಕಾರ ಅದನ್ನ ವಾಪಸ್ ನಮಗೆ ಕೊಡುವಂತಹ ಒಂದು ಒಂದು ಇದನ್ನ ಘೋಷಣೆ ಮಾಡಿದೆ. ಇದನ್ನ ಹೇಗೆ ಸೋಲಾರ್ ವಾಟರ್ ಹೀಟರ್ ನಿಧಾನವಾಗಿ ಒಂದು ಕ್ರಾಂತಿಯನ್ನು ಅವಲಂಬಿಸ್ತೋ ಇದೇ ರೀತಿ ಇದು ಒಂದು ಸೋಲಾರ್ ರೂಫ್ ಟಾಪ್ ಒಂದು ಕ್ರಾಂತಿಯನ್ನ ಬೆಂಗಳೂರಿಂದ ಕರ್ನಾಟಕದಿಂದ ಇದು ಪ್ರಾರಂಭ ಆಗುತ್ತೆ. ಆಗುತ್ತೆ ಇವತ್ತು ಜರ್ಮನಲ್ಲಿ ಒಂದು 30% ಅವರ ಒಂದು ಎನರ್ಜಿನ ಸೋಲಾರ್ ಅಲ್ಲಿ ಪಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ 3% ಕೆಳಗಡೆ ಇದೆ. ಈ ಒಂದು ರೀತಿಯಲ್ಲಿ ಒಂದು ರೂಫ್ ಟಾಪ್ ಕ್ರಾಂತಿ ಜರ್ಮನಿಯಲ್ಲಿ ಆಗಿದೆ. ಈ ಒಂದು ಕ್ರಾಂತಿ ಈಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಹಳ್ಳಿ ಹಳ್ಳಿಗಳಿಗೂ ಸಹಿತ ಸೋಲಾರ್ ಪಂಪ್ಸ್, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಲೈಟಿಂಗ್ ಸಿಸ್ಟಮ್, ಸೋಲಾರ್ ರೂಫ್ ಟಾಪ್, ಸೋಲಾರ್ ಪವರ್ ಪ್ಲಾಂಟ್ಗಳಾದರೆ ನಾವು ಸ್ವಾವಲಂಬಿತರಾಗ್ತೀವಿ. ನಮ್ಮ ಎನರ್ಜಿನ ನಾವೇನೇ ಪ್ರೊಡ್ಯೂಸ್ ಮಾಡ್ಕೊಳಕ್ಕಾಗುತ್ತೆ. ಇವತ್ತು ಸರ್ಕಾರಕ್ಕೂ ಸಹಿತ ಹಲವಾರು ರೀತಿ ಇಕ್ಕಟ್ಟುಗಳಿದೆ. ಇವತ್ತು ಅಟಾಮಿಕ್ ಎನರ್ಜಿ, ನ್ಯೂಕ್ಲಿಯರ್, ಹೈಡ್ರೋ ಎಲ್ಲದಕ್ಕೂ ಸಹಿತ ಅದರದೇ ಆದ ಪರಿಸರ ಸಮಸ್ಯೆ, ಅದರದೇ ಆದ ಒಂದು ಲಿಮಿಟೇಷನ್ಸ್ಗಳಿದೆ ಮತ್ತು ಅನೇಕ ಪರ ವಿರೋಧಗಳಿದೆ. ಸೌರಶಕ್ತಿಗೆ ಯಾವುದೇ ಪರ ವಿರೋಧಗಳಿಲ್ಲ, ಯಾಕೆಂದರೆ ಅದು ಭಗವಂತ ಕೊಟ್ಟಂತಹ ನೈಸರ್ಗಿಕ ಕೊಡುಗೆ. ಅದನ್ನು ಯಾವ ರೀತಿನಲ್ಲಾದರೂ ನಾವು ಪಡ್ಕೊಳ್ಳೋದಕ್ಕೆ ಅವನು ಅವಶ್ಯಕವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾನೆ. ಬಟ್ ಅದನ್ನು ಯಾವ ರೀತಿ ಟ್ಯಾಪ್ ಮಾಡಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಸರ್ಕಾರ ಆಗಿರಲಿ, ಮ್ಯಾನುಫ್ಯಾಕ್ಚರರ್ ಆಗಿರಲಿ, ಗ್ರಾಹಕರಾಗಿರಲಿ, ಅದನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಮ್ಮ ಇವತ್ತು ಎನರ್ಜಿ ಪ್ರಾಬ್ಲಮ್ ಏನು ನಮ್ಮ ದೇಶ ಮತ್ತು ನಮ್ಮ ಪ್ರಪಂಚದಲ್ಲಿ ಫೇಸ್ ಮಾಡ್ತಿದ್ದೀವಿ ಅದು ನಿಜವಾಗಲೂ ಅದು ಸಾಲವಾಗುತ್ತೆ ಅನ್ನೋ ಒಂದು ನಂಬಿಕೆ, ಒಂದು ಆತ್ಮವಿಶ್ವಾಸ ಇದೆ. ಸೊ ಓಕೆ, ಒಂದು ಎನರ್ಜಿ ಕ್ರೈಸಿಸ್ಗೆ ಒಂದು ಕಡಿವಾಣ ಹಾಕಬೇಕು, ಸಮರ್ಪಕವಾಗಿ ಎಲ್ಲರೂ ಬಳಸ್ಕೊಳ್ಳೋಂಗೆ ಆಗಬೇಕು ಅನ್ನೋದಿದ್ರೆ ಸೌರಶಕ್ತಿಯ ಬಗ್ಗೆ ಅರಿವು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ಕೊಡ್ತಿದ್ರಿ. ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೀನಿ ಇಬ್ಬರೊಂದಿಗೆ. ಅದಕ್ಕೂ ಮುಂಚೆ ಒಂದು ವಿರಾಮದ ಸಮಯ. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತಷ್ಟು ಮಾತುಕತೆ, ಚರ್ಚೆ ಹಾಗೂ ನಿಮ್ಮ ಕರೆಗಳು. ನಮ್ಮ ಮನೇಲಿ ಎಲ್ಲರೂ ಬಿಸಿ ಬಿಸಿ ನೀರಿಂದಾನೇ ಸ್ನಾನ ಮಾಡೋದು. ಇದ್ರಿಂದ ವಿದ್ಯುತ್ ವಿಪರೀತ ಖರ್ಚಾಗ್ತಾ ಇದೆ. ಸರ್ಕಾರ ನೋಡಿದ್ರೆ ವಿದ್ಯುತ್ ಉಳಿಸಿ ವಿದ್ಯುತ್ ಉಳಿಸಿ ಅಂತಾರೆ, ಹೇಗ್ರಿ ಉಳಿಸೋದು? ಅದಕ್ಕೆ ನಾನು
ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ ಹಾಕ್ತಿದ್ದೀವಿ. ನ್ಯೂಟೆಕ್ ನ್ಯೂ ಜನರೇಷನ್ ಸೋಲಾರ್ ವಾಟರ್ ಹೀಟರ್. ಇದರಿಂದ ವಿದ್ಯುತ್ ಉಳಿತು, ನನ್ನ ಹಣನು. ನಮ್ಮನೇಲಿ ಎಲ್ಲರೂ ಬಿಸಿ ಬಿಸಿ ನೀರಿಂದಾನೇ ಸ್ನಾನ ಮಾಡೋದು. ಇದರಿಂದ ವಿದ್ಯುತ್ ವಿಪರೀತ ಖರ್ಚಾಗ್ತಾ ಇದೆ. ಸರ್ಕಾರ ನೋಡಿದ್ರೆ ವಿದ್ಯುತ್ ಉಳಿಸಿ ವಿದ್ಯುತ್ ಉಳಿಸಿ ಅಂತಾರೆ, ಹೇಗ್ರಿ ಉಳಿಸೋದು? ಅದಕ್ಕೆ ನಾನು ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ ಹಾಕ್ತಿದ್ದೀನಿ. ನ್ಯೂಟೆಕ್ ನ್ಯೂ ಜನರೇಷನ್ ಸೋಲಾರ್ ವಾಟರ್ ಹೀಟರ್. ಇದರಿಂದ ವಿದ್ಯುತ್ ಉಳಿತು, ನನ್ನ ಹಣನೂ ಉಳಿತು. ವೀಕ್ಷಕರೇ, ಚಿಕ್ಕ ವಿರಾಮದ ನಂತರ ನಿಮ್ಮೆಲ್ಲರ ನೆಚ್ಚಿನ ನ್ಯೂಟೆಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮ್ಮೊಂದಿಗಿದ್ದಾರೆ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಸುರೇಂದರ್ ಕುಮಾರ್ ಅವರು, ಹಾಗೂ ಇದೇ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಇಒ ಆಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತ ಅನಂತ್ ಅವರು. ನೇರ ಪ್ರಸಾರ ಕಾರ್ಯಕ್ರಮ ಆಗಿದೆ. ಸೌರಶಕ್ತಿಯ ಬಗ್ಗೆ ಅರಿವು ಅಥವಾ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ, ಅದರ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾಹಿತಿಯನ್ನ ವಿನಿಮಯ ಮಾಡ್ಕೋಬಹುದಾಗಿದೆ. ನಿಮ್ಮೆಲ್ಲರ ಕರೆಗಳು ಸ್ವಾಗತಾರ್ಹ ಅಂತ ಹೇಳ್ತಾ ತಿಳಿಸ್ಕೊಡ್ತಾ ಇದ್ರಿ. ಇನಿಷಿಯಲಿ ಎಷ್ಟು ಒಂದು ಕಷ್ಟ ಆಯ್ತು, ಜನರಿಗೆ ಕನ್ವಿನ್ಸ್ ಮಾಡಿ ಸೌರಶಕ್ತಿಯ ಅರಿವನ್ನ ಜ್ಞಾನವನ್ನ ತುಂಬಬೇಕಾಗಿತ್ತು ಅಂತ. ಸೊ ನಿಮ್ಮ ಒಂದು ಸಂಸ್ಥೆ ನಡೆದು ಬಂದಂತ ಹಾದಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಇನ್ನ ನ್ಯೂಟೆಕ್ ಅನ್ನುವಂತಹ ಹೆಸರು ನಿಮ್ಗೆ ಹೇಗೆ ಸೂಚಿಸ್ತು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ. ನಾವು ಹೆಸರು ಇಡುವಾಗ ಹೊಸ ಟೆಕ್ನಾಲಜೀಸ್ ಅಂದ್ರೆ ನ್ಯೂ ಟೆಕ್ನಾಲಜಿ, ಆ ಟೈಮಲ್ಲಿ ಖಂಡಿತ ಇದು ಸೋಲಾರ್ ಎನರ್ಜಿದು ಸೋಲಾರ್ ವಾಟರ್ ಹೀಟರ್ಸು ಅದೊಂದು ಹೊಸ ಟೆಕ್ನಾಲಜಿ ಖಂಡಿತ ಆಗಿತ್ತು. ಆವಾಗ ನ್ಯೂ ಟೆಕ್ನಾಲಜಿನ ನ್ಯೂ ಟೆಕ್ ಅಂತ ಮಾಡಿದ್ವಿ. ಅದರೊಳಗೂ ಒಂದು ಒಳ್ಳೆ ಏನೋ ಆವಿಷ್ಕಾರದ ವಿಶೇಷ ಏನು ಅಂದರೆ ನ್ಯೂ ಸ್ಪೆಲ್ಲಿಂಗು ಅದರೊಳಗೂ ಒಂದು ಹೊಸದಾಗಿ ಕಂಡಿಡಿದು NUE ಅಂತ ಮಾಡಿದ್ವಿ. ಸೊ ನಮ್ಮದೇ ಆದ ವಿಶಿಷ್ಟವಾದ ಒಂದು ಹೆಸರಾಗಿದೆ ಈಗ ಈ ನ್ಯೂ ಟೆಕ್ ಅಂತ. ಯಾವಾಗ ಶುರು ಮಾಡಿದ್ವಿ, 23 ವರ್ಷದ ಕೆಳಗೆ, 23 ವರ್ಷ ಆದ ಮೇಲೆ ನಾವು ಇಡೀ ಭಾರತ ದೇಶದೊಳಗೆ ಒನ್ ಆಫ್ ದಿ ಲೀಡಿಂಗ್ ಸಪ್ಲೈಯರ್ಸ್ ಆಫ್ ಸೋಲಾರ್ ಎನರ್ಜಿ ಅಂತ ಆಗಿದ್ದೀವಿ. ನಮಗೆ ಹೆಮ್ಮೆ ಏನಂದರೆ ಬೆಂಗಳೂರಲ್ಲಿ ನಾವೆಲ್ಲ ಬೆಂಗಳೂರು ಸುತ್ತಮುತ್ತ ಹುಟ್ಟು ಬೆಳೆದವರು, ಬೆಂಗಳೂರಲ್ಲಿ ಬೆಳೆದವರು, ಬೆಂಗಳೂರು ಹೆಸರಿನ ನಮ್ಮ ಬೆಂಗಳೂರು ಸೋಲಾರ್ ಕ್ಯಾಪಿಟಲ್ ಅಂತೀವಿ ಇಂಡಿಯಾಗೆ. ಆ ಕ್ಯಾಪಿಟಲ್ ಒಳಗೆ ನಾವೊಂದು ಆಲ್ ಇಂಡಿಯಾ ಕೆಲಸ ಮಾಡಿಕೊಂಡು ಭಾಳಷ್ಟು ಕಮ್ಮಿ ಜನ ಇರೋದು. ಇವರು ನಮ್ಮಲ್ಲಿ ಭಾಳಷ್ಟು ವಿಶೇಷ ಇದೆ, ನ್ಯೂ ಟೆಕ್ ವಿಶೇಷ ಇದೆ, ಹೊಸ ಹೊಸದು ನಾವು ಮಾಡಿರೋದು. ಅದನ್ನ ನೀವು ನೆಕ್ಸ್ಟ್ ಇದರೊಳಗೆ ಟೈಮ್ ಇದ್ದಾಗ ಹೇಳ್ತೀನಿ. ನಿಜವಾಗ್ಲು ಈ ಒಂದು ಸೋಲಾರ್ ಕ್ರಾಂತಿಯ ಕಹಳೆಯನ್ನೇ ಮೊಳಗಿಸಿದಂತಹ ಆದ್ಯರು ಅಂದ್ರೆ ತಪ್ಪಾಗಲಾರದು. ಸೊ 23 ವರ್ಷಗಳ ಹಿಂದೆ ನೀವು ಯಾವುದು ಒಂದು ಬೇಸಸ್ ಅಥವಾ ಒಂದು ಫೌಂಡೇಶನ್ ಮೇಲೆ ವರ್ಕೌಟ್ ಮಾಡಿದ್ರು, ಇಂದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಆ ಬೆಳಕನ್ನ ನಾವು ಕಾಣ್ತಾ ಇದೀವಿ. ಜನರಿಗೂ ಕೂಡ ಸಾಕಷ್ಟು ಉಪಯೋಗಕರವಾದಂತಹ ಪ್ರಾಡಕ್ಟ್ಸ್ ನ ಹೊಸ ರೇಂಜಸ್ ಅಲ್ಲಿ ಮಾರ್ಕೆಟ್ಗೆ ನೀವು ತರ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಕಂಪನಿಯಲ್ಲಿ ಮೂಡಿ ಬಂದಂತಹ ಒಂದಿಷ್ಟು ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಇದು ಸೋಲಾರ್ ವಾಟರ್ ಹೀಟರ್ಸ್ ಅಲ್ಲಿ ನಾವು ಇನ್ನೋವೇಟಿವ್ ಅಂದ್ರೆ ನ್ಯೂ ಟೆಕ್ನಾಲಜಿಗಳ ಬಗ್ಗೆನೇ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಪ್ರಾರಂಭ ಮಾಡಿದ್ವಿ. ಯಾವುದೇ ಒಂದು ಹೊಸ ಪ್ರಯತ್ನ, ಹೊಸ ಇನ್ನೋವೇಟಿವ್ ಪ್ರಾಡಕ್ಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ನ್ಯೂಟೆಕ್ ಒಂದು ಮೇಲ್ಗೈ ಸಾಧಿಸಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ 2003 ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ಈ ಕಾಪರ್ ಸೋಲಾರ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ಗಳು ಹೆಚ್ಚು ಪ್ರಚಲಿತ ಇತ್ತು. ನಾವು 2003 ಸೋಲಾರ್ ವಾಕ್ಯೂಮ್ ಟ್ಯೂಬ್ ಸೋಲಾರ್ ವಾಟರ್ ಹೀಟರ್ಗಳನ್ನು ವಾಕ್ಯೂಮ್ ಟ್ಯೂಬ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಇದನ್ನು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾರಂಭ ಮಾಡಿ ಇದು ಒಂದು ಹೊಸ ಆವಿಷ್ಕಾರವನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಈ ವಾಕ್ಯೂಮ್ ಟ್ಯೂಬ್ಸ್ನ ನಾವು ಇದನ್ನ ಬಗ್ಗೆ ಹೆಚ್ಚಿಗೆ ಅವೇರ್ನೆಸ್ ಮತ್ತೆ ಪ್ರಚಾರಗಳನ್ನ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನಿರುತ್ತೆ ಈ ವ್ಯಾಕ್ಯೂಮ್ ಟ್ಯೂಬ್ಸ್ನಲ್ಲಿ, ಯಾಕಾಗಿ ಈ ಒಂದು ಹೊಸ ಆವಿಷ್ಕಾರ, ಅಲ್ಲಿಂದ ಇಂಪೋರ್ಟ್ ಮಾಡಿಸಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಷ್ಟು ಒಂದು ಎಬಿಲಿಟಿನ ನೀವು ಕಂಡುಕೊಂಡಿದ್ದೀರಿ? ಈಗ ಯಾಕೆ ಅಂತ ಹೇಳಿದ್ರೆ ಸೋಲಾರ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ಸ್ ಕಾಪರ್ ಅವಲಂಬಿತವಾಗಿದೆ, ಕಾಪರ್ ಶೀಟ್ ಮತ್ತೆ ಕಾಪರ್ ಟ್ಯೂಬ್ಸ್. ಇವತ್ತು ಬಂಗಾರದ ನಂತರ 2ನೇ ಸ್ಥಾನ ಇರುವಂತದ್ದೇ ಬೆಳ್ಳಿ, ತಾಮ್ರ ಮತ್ತೆ ಕಾಪರ್. ಹೌದು, ಇದು ಅತಿ ಹೆಚ್ಚು ಕಸ್ಟಮರ್ಸ್ ಗಳಿಗೆ ಇದು ಒಂದು ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಈ ಸಾಧನ ಬಹಳಷ್ಟು ಅತಿ ದೊಡ್ಡ ಬೆಲೆ ಅನ್ನೋ ರೀತಿಯಲ್ಲಿ ಸೋಲಾರ್ ವಾಟರ್ ಹೀಟರ್ಸ್ ಇತ್ತು. ಜನಸಾಮಾನ್ಯರು ಮಧ್ಯಮ ವರ್ಗದವರಿಗೆ ಇದು ಕೈಗೆ ಎಟಕಲಾರದಂತಹ ಒಂದು ಪ್ರಾಡಕ್ಟ್ ಆಗಿತ್ತು. ಒಂದು ಲಕ್ಸುರಿಯಸ್ ಕಮೋಡಿಟಿ ಇತ್ತು. ಯಾರು ಒಂದು ಸೊಸೈಟಿಯಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ಇರ್ತಾರೋ ಅವ್ರು ಮಾತ್ರ ಅಫೋರ್ಡ್ ಮಾಡಕ್ ಆಗ್ತಾ ಇತ್ತು. ಮುಂದೇನಾಯ್ತು ತಿಳ್ಕೊಳ್ಳೋಣ. ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಸರ್ ಹಲೋ. ಹಲೋ ಹಲೋ ನಮಸ್ತೆ.
ನಮಸ್ತೆ, ನನ್ನ ಹೆಸರು ಆನಂದ್ ಅಂತ. ಹೇಳಿ ಆನಂದ್ ಅವರೇ. ನಾನು ಹೈದರಾಬಾದ್ ಇಂದ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಹೇಳಿ. ಇಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಸೆಟ್ ಅಪ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದೆ. ಒನ್ ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಸೆಟ್ ಅಪ್ ಮಾಡಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಕಾಸ್ಟ್ ಆಗ್ಬೋದು? ನಮಗೆ ಟೆಕ್ನಾಲಜೀಸ್ ಇಲ್ಲಿ ಇಂಡಿಯಾಲ್ ಅವೈಲೇಬಲ್ ಆಗಿರುತ್ತಾ ಅಷ್ಟು, ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಪ್ಯಾನಲ್ಸ್? ಅದು ಓಕೆ ಓಕೆ. ಖುದ್ದಾಗಿ ನೀವೇ ಒಂದು ಸೋಲಾರ್ ಪವರ್ ಪ್ಲಾಂಟ್ ನ ಅವ್ರು ಮಾಡಬೇಕು ಅಂತ ಇದ್ದಾರೆ, ಸೊ ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗಬಹುದು ಅನ್ನೋದನ್ನ ಅವರು ಪ್ರಶ್ನೆ ರೂಪದಲ್ಲಿ ಕೇಳಿದ್ದಾರೆ. ಹೌದು, ಖಂಡಿತ. ತಾವು ಹೈದರಾಬಾದಲ್ಲಿ ಇದ್ದೀರಿ, ಕನ್ನಡಿಗರು? ಹೌದು. ತೆಲುಗುನು ಕಲ್ತಿದ್ದೀರಾ ಇಲ್ವಾ? ಇಲ್ಲ, ನಾವೆಲ್ಲ ಇಲ್ಲಿ ಸೆಟಲ್ಡ್, ಅದರಿಂದ ಹೈದರಾಬಾದ್ ನಮ್ಮ ಕನ್ನಡ ಬರುತ್ತೆ. ಸರಿ, ನೀವು ಒಂದು ಮೆಗಾವ್ಯಾಟ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 5 ಎಕರೆ ಬೇಕು ಇದೆ ಅನ್ಸುತ್ತೆ. ಓಕೆ, ಈ 5 ಎಕರೆಗೆ 1 ಮೆಗಾವ್ಯಾಟ್ ಇನ್ಸ್ಟಾಲ್ ಮಾಡಬಹುದು. ಅದಕ್ಕೆ ನಮ್ಮ ಇಂಡಿಯಾ ಒಳಗೇನೆ 100% ಟೆಕ್ನಾಲಜಿ ಇದೆ, ಬೇಕಾದಷ್ಟು ಕಡೆ ಇನ್ಸ್ಟಾಲ್ ಆಗ್ತಾ ಇದೆ. ತಾವೂ ಖಂಡಿತ ಉಪಯೋಗಿಸ್ಬೋದು. ನಮ್ಮ ತೆಲಂಗಾಣ ಸ್ಟೇಟ್ ಕೂಡ ಇದಕ್ಕೆ ಬಹಳ ಪ್ರೋತ್ಸಾಹ ಕೊಡುತ್ತೆ ಅಂತ ನಂಬಿದೀವಿ. ಇದರ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 6 ಕೋಟಿಯಿಂದ 8 ಕೋಟಿ 1 ಮೆಗಾವಾಟ್ಗೆ ಒಂದು ಅಂದಾಜು ವೆಚ್ಚ ತಲುಪಬಹುದು. ಇದು ಡಿಪೆಂಡಿಂಗ್ ಅಪಾನ್ ದಿ ಸೈಟ್ ಕಂಡೀಷನ್ ಇರುತ್ತೆ. ಇದರಲ್ಲಿ ಹೇಗೆ ನಿಮ್ಮ ಸಬ್ಸ್ಟೇಷನ್ ಎಷ್ಟು ನಿಯರೆಸ್ಟ್ ಇದೆಯೋ ಅಷ್ಟು ನಿಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಸಾಯಿಲ್ ಮತ್ತು ಡಿಪೆಂಡಿಂಗ್ ಅಪಾನ್ ದಿ ಲ್ಯಾಂಡ್ ಮೇಲೆ ಈ ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 6 ರಿಂದ 8 ಕೋಟಿ ಆಗ್ಬೋದು 1 ಮೆಗಾವಾಟ್ಗೆ. ಓಕೆ ಸರ್, ಇನ್ನೊಂದು ಸ್ಮಾಲ್ ಆಡೆಂಡಮ್, ಇದು ಒನ್ ಡೇ ಅಂದ್ರೆ 8 ಅವರ್ಸ್ ಆನೇ ಸೋಲಾರ್ ಇದು ಅಂದ್ರೆ ಎಷ್ಟು ಯೂನಿಟ್ಸ್ ಜನರೇಟ್ ಆಗ್ಬೋದು ಸರ್ 1 ಮೆಗಾವ್ಯಾಟ್ ಪ್ಲಾಂಟ್ ಅಲ್ಲಿ? 1 ಮೆಗಾವ್ಯಾಟ್ ಪ್ಲಾಂಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 4,000 ಯೂನಿಟ್ಸ್ ಜನರೇಟ್ ಆಗುತ್ತೆ. ಸೊ ವಿತ್ ಇನ್ ಅ ಸ್ಪ್ಯಾನ್ ಆಫ್ 8 ಅವರ್ಸ್ ಒಂದು ದಿನದಲ್ಲಿ ಅಷ್ಟೊಂದು ಪವರ್ ಜನರೇಟ್ ಆಗುತ್ತೆ. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ. ಸೊ ಮಿನಿಮಮ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಏನಂದ್ರೆ 6 ಎಕರೆ ಇರಬೇಕು, ಮತ್ತೆ ಅದಕ್ಕೆ ಬೇಕಾಗುವಂತಹ ಒಂದು ಬೇಸಿಕ್ ಖರ್ಚು ವೆಚ್ಚ, ಸೊ ಅಲ್ಲಿನ ಒಂದು ಸಾಯಿಲ್ ಹ್ಯುಮಿಡಿಟಿ ಕ್ಲೈಮೇಟ್ ಹಾಗೂ ಎಷ್ಟು ಡ್ರೈ ಇದೆ ಎಷ್ಟು ಅಲ್ಲಿ ಟೆಂಪರೇಚರ್ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ. 6 to 8 crores ಒಂದು ಬೇಸಿಕ್ ಇನ್ವೆಸ್ಟ್ಮೆಂಟ್ ಬೇಕು ಅಂತ. ಓಕೆ, ಇನ್ನು ನೀವು ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಏನೆಲ್ಲ ಪ್ರಾಡಕ್ಟ್ಸ್ ಇದೆ ನ್ಯೂ ಟೆಕ್ ಅಲ್ಲಿ ಅಂತ, ಇದ್ರ ಬಗ್ಗೆ ಇನ್ನಷ್ಟು ತಿಳಿಸಿ. ಈ ವಾಕ್ಯೂಮ್ ಟ್ಯೂಬ್ ಸೋಲಾರ್ ವಾಟರ್ ಹೀಟರ್ಸ್ ಕಡಿಮೆ ಬೆಲೆಯಲ್ಲಿ ಜನರಿಗೆ ನಿಲುಕುವಂತ ಬೆಲೆನಲ್ಲಿ ಇದು ಕಾಪರ್ ಟ್ಯೂಬ್ಸ್ ಬದಲು ವಾಕ್ಯೂಮ್ ಟ್ಯೂಬ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು 60%-70% ಇವತ್ತು ಸೋಲಾರ್ ವಾಕ್ಯೂಮ್ ಟ್ಯೂಬ್ ಸೋಲಾರ್ ವಾಟರ್ ಹೀಟರ್ಗಳ ಪ್ರಚಾರ ಆಗಿದೆ. ಇವತ್ತು ಜನಸಾಮಾನ್ಯರು ಸಹಿತ, ಈವನ್ ಕೆಳ ಮಧ್ಯಮ ವರ್ಗದ ಜನನೂ ಸಹಿತ ಅದನ್ನು ಇನ್ಸ್ಟಾಲ್ ಮಾಡೋ ಮಟ್ಟಕ್ಕಾಗಿದೆ ಇದು. ಜೊತೆಗೆ ಇದು ಈವನ್ ಈ ಹಾರ್ಡ್ ವಾಟ್ ಇರೋ ಕಡೆ ಸಿಲ್ಟು ಸಾಲ್ಟ್ ಕಂಟೆಂಟು ಕಾಪರ್ ಟ್ಯೂಬ್ಗಳಲ್ಲಿ ಬ್ಲಾಕ್ ಆಗ್ತಾ ಇತ್ತು, ಇದನ್ನು ಸಹಿತ ವಾಕ್ಯೂಮ್ ಟ್ಯೂಬ್ಸ್ಗಳಲ್ಲಿ ಆ ಸಮಸ್ಯೆಗಳು ಇಲ್ಲದೆ ಇರೋದ್ರಿಂದ ಹೆಚ್ಚು ಬಾಳಿಕೆ ಮತ್ತು ಹೆಚ್ಚು ಅಗ್ಗವಾಗಿ ಸಿಗ್ತಿರೋದ್ರಿಂದ ಅತಿ ಹೆಚ್ಚು ಸೋಲಾರ್ ವಾಟರ್ ಹೀಟರ್ ಬಳಕೆ ಆಗುವಂತಹ ಆವಿಷ್ಕಾರ ಆಯಿತು. ಈ ಸೋಲಾರ್ ವಾಕ್ಯೂಮ್ ಟ್ಯೂಬ್ಸ್ಗಳನ್ನು ಪ್ರಚಾರ ಮತ್ತು ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಇಂಡೈರೆಕ್ಟ್ಲಿ ಇವತ್ತು 70%-ನ ಮಾರ್ಕೆಟ್ನ ಬಹಳಷ್ಟು ಎಲ್ಲ ಮ್ಯಾನುಫ್ಯಾಕ್ಚರ್ಸ್ಗಳು ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದೇ ರೀತಿ ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ನೆಕ್ಸ್ಟ್ ಆವಿಷ್ಕಾರಗಳಲ್ಲಿ ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ಈ ಪ್ಲಾಸ್ಟಿಕ್ ಇನ್ನರ್ ಟ್ಯಾಂಕ್ ಪಾಲಿಮರ್ ಟ್ಯಾಂಕನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಇವತ್ತು ಕೆಲವೊಂದು ಮಟ್ಟದಲ್ಲಿ ಹಾರ್ಡ್ ವಾಟರು ಬ್ಯಾಡ್ ಕ್ವಾಲಿಟಿ ವಾಟರ್ ಇದ್ದಾಗ ಈವನ್ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ಸ್ಗಳು ಸಹಿತ ಕರೋಷನ್ ಆಗ್ತಾ ಇದ್ವು ಹೀಟು ಮತ್ತು ಡ್ಯೂ ಟು ಹಾರ್ಡ್ ವಾಟರ್. ಇದಕ್ಕೆ ನಾವು ಈ ಪಾಲಿಮರ್ ಟ್ಯಾಂಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಸಹಿತ ನಾವು ಫಸ್ಟ್ ಟೈಮ್ ನಾವು ಮಾಡಿದ್ವಿ, ಈಗ ಇತರ ಕಂಪ್ನಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಇತ್ತೀಚೆಗೆ 1 ವರ್ಷದಲ್ಲಿ ಇನ್ನೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎಲ್ಲಿ ವೆಲ್ಡಿಂಗಲ್ಲಿ ಮುಖ್ಯವಾಗಿ ಕರೋಷನ್ ಆಗೋದು ವೆಲ್ಡಿಂಗ್ ಪಾರ್ಟಲ್ಲಿ, ವೆಲ್ಡಿಂಗ್ಲೆಸ್ ಟ್ಯಾಂಕನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ಅಂದರೆ ಯಾವುದೇ ರೀತಿ ವೆಲ್ಡಿಂಗ್ ಇಲ್ಲದೇ ಅದನ್ನು ನಾವು ಜಾಯಿಂಟ್ಸ್ಗಳಲ್ಲಿ ಅಂತ ಹೇಳಿದ್ರೆ, ಈಗ ನೀವು ಕೊಕೋ ಕೋಲಾ ಟಿನ್ನು ಮತ್ತು ಬೇರೆ ರೀತಿ ಟಿನ್ಗಳನ್ನು ಮಾಡ್ತಾರೆ ವೆಲ್ಡಿಂಗ್ಲೆಸ್, ಅದೇ ರೀತಿ ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ಮಾಡಿದ್ದೀವಿ. ಹಾಗಾಗಿ ನಮ್ಮದು ವೆಲ್ಡಿಂಗ್ಲೆಸ್ ಟ್ಯಾಂಕು ಕರೋಷನ್ಲೆಸ್ ಟ್ಯಾಂಕ್ ಅಂತ ಹೇಳೋದ್ರಲ್ಲಿ ಹೆಮ್ಮೆ ಪಡ್ತೀವಿ. ಇದಕ್ಕೋಸ್ಕರ ನಾವು ಈ ಒಂದು ಹೊಸ ಒಂದು ಮೆಷಿನರಿಗಳನ್ನ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ, ಅದನ್ನು ಸಹಿತ ಇಂಟ್ರೊಡ್ಯೂಸ್ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದೀವಿ. ಜೊತೆಗೆ ಈಗ ಸೋಲಾರ್ ಲೈಟಿಂಗ್, ಸೋಲಾರ್ ರೂಫ್ ಟಾಪು, ಸೋಲಾರ್ ಪಂಪ್ಸ್ಗಳಲ್ಲೂ ಸಹಿತ ನಮ್ಮದೇ ಆದ ಹೊಸ ಅಧ್ಯಯನ ಮತ್ತು ಯಾವುದೇ ಒಂದು ಹೊಸ ಚಾಲೆಂಜಸ್ಗಳನ್ನು ನಾವು ಚಾಲೆಂಜಸ್ಗಳನ್ನ ತಗೊಳ್ಳೋದಕ್ಕೆ ಮತ್ತು ಅದನ್ನು ಸಾಧಿಸೋದಕ್ಕೆ ಹೆಚ್ಚೆಚ್ಚು ಉತ್ಸುಕರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಓಕೆ, ಸೊ ಸಾಕಷ್ಟು ವಿಶೇಷತೆಗಳಿದೆ, ಒಂದಲ್ಲ ಎರಡಲ್ಲ ಪ್ರತಿಯೊಬ್ಬರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಇದನ್ನು ನೀವು ಮಾಡಿದ್ದೀರಾ, ಯಾವುದೇ ವಿಧವಾದಂಥ ಅಡ್ಡ ಪರಿಣಾಮಗಳಿಲ್ಲದೆ ಕೊರೋಷನ್ ಹಾರ್ಡ್ ವಾಟರ್ ಒಂದೊಂದು ಜಾಗದಲ್ಲಿ ಇರುವಂತಹ ಒಂದು ನೀರಿನ ಒಂದು ಗುಣಮಟ್ಟ ಇರ್ಬೋದು ಅವೆಲ್ಲವನ್ನ ಮನಸ್ಸಿನಲ್ಲಿಟ್ಕೊಂಡು ಸೊ ಈ ರೀತಿಯಾದಂಥ ವಿಶೇಷ ಪ್ರಾಡಕ್ಟ್ಸ್ನ ನೀವು ಮಾರುಕಟ್ಟೆಗೆ ತಂದಿದ್ದೀರಾ. ಸೊ ನ್ಯೂ ಟೆಕ್ನ ಹಿರಿಮೆ ಹಾಗೂ ವಿಶೇಷತೆಗಳು ಏನು ಆಗಿದ್ರೆ, ಸೊ ಇದರ ಒಂದು USP ಏನು ಬೇರೆ ಒಂದು ಕಂಪನೀಸ್ಗೆ ನಾವು ಹೋಲಿಸಿದಾಗ? ನ್ಯೂ ಟೆಕ್ ಇವತ್ತು ನಾನು ಮೊದಲೇ ಹೇಳಿದೆ ಚಾಲೆಂಜಸ್ಗಳು ಎಲ್ಲಿದೆ ಅಲ್ಲಿ ನ್ಯೂ ಟೆಕ್ ಇರುತ್ತೆ ಅಂತ. ಇವತ್ತು ನಾವು ಲೇ ಲಡಾಖ್ ಅಂತಹ ಒಂದು ಅತಿ ಎತ್ತರದ
ಒಂದು ಪ್ರದೇಶದಲ್ಲಿ ಮತ್ತೆ ಅತಿ ಹೆಚ್ಚು ಕೋಲ್ಡೆಸ್ಟ್ ಇರುವಂತ ನೀರು ಈ ಪ್ರದೇಶದಲ್ಲಿ ಸೋಲಾರ್ ವಾಟರ್ ಹೀಟರ್ನ 52,000 ಲೀಟರ್ಸ್ ಇನ್ಸ್ಟಾಲ್ ಮಾಡಿದೀವಿ. ಈವನ್ -15 ಇರೋಸ್ಲೂ ಸಹಿತ ಅವರಿಗೆ ಬೆಚ್ಚಗೆ ಬಿಸಿನೀರನ್ನ ನಾವು ಸೋಲಾರ್ ವಾಟರ್ ಹೀಟರ್ ಕೊಡ್ತಾ ಇದೆ ಇಲ್ಲಿ. ಜೊತೆಗೆ ನಮ್ಮ ನಾರ್ದನ್ ಕಮಾಂಡ್ ಇಂಡಿಯನ್ ಆರ್ಮಿ ಇಲ್ಲಿ ಸುಮಾರು 500 ಲೀಟರ್ಸ್ ಮತ್ತೆ 100 ಲೀಟರ್ಸ್ ಇಂಡಿಯನ್ ಬಾರ್ಕಲ್ಲಿ ನಮ್ಮ ಸೋಲಾರ್ ವಾಟರ್ ಹೀಟರ್ ಕೋಲ್ಡೆಸ್ಟ್ ರೀಜನ್ ಅಲ್ಲಿ ವರ್ಕ್ ಆಗ್ತಾ ಇದೆ, ಅಲ್ಲಿ ಇನ್ಸ್ಟಾಲ್ ಮಾಡಿದೀವಿ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ವಾಹನಗಳು ಮತ್ತೆ ಮನುಷ್ಯರು ಹೋಗಲಾದ ಕಾರಣದಲ್ಲಿ ನಮ್ಮ ಸೈನಿಕರು ಮತ್ತೆ ನಮ್ಮ ಬಂಕರ್ಸ್ಗಳಿದೆ ಅಲ್ಲಿ ಸೋಲಾರ್ ವಾಟರ್ ಹೀಟರ್ಗಳು ಇನ್ಸ್ಟಾಲ್ ಮಾಡಿರೋದು, ಇದು ಒಂದು ಕೀರ್ತಿ ನಮಗಿದೆ. ಅದೇ ರೀತಿ ವೈಷ್ಣವ ದೇವಿ ಟೆಂಪಲ್ ಕಟ್ರಾದಲ್ಲಿ 63,000 ಲೀಟರ್ ಇನ್ಸ್ಟಾಲ್ ಮಾಡಿದ್ದೀವಿ. ಮತ್ತು ನಾರ್ತ್ ಈಸ್ಟ್ ನಮ್ಮ ಏನು ಮಣಿಪುರ್ ಏರಿಯಾದಲ್ಲಿ ಇಂಫಾಲಲ್ಲಿ ಎಲ್ಲಿ ನಕ್ಸಲ್ ರಾವಳಿ ಇದೆ ಅಲ್ಲಿ ಯಾವ ಮ್ಯಾನುಫ್ಯಾಕ್ಚರ್ಸ್ಗಳು ಬಿಸ್ನೆಸ್ಮೆನ್ಗಳು ಎಂಟ್ರಿ ಆಗಲ್ಲ, ಅಲ್ಲಿ ನಾವು 1,000 ಸೋಲಾರ್ ವಾಟರ್ ಹೀಟರ್ 100 ಲೀಟರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಇದೇ ರೀತಿ ಎಲ್ಲೆಲ್ಲಿ ನಮ್ಮ ಚಾಲೆಂಜಸ್ಗಳಿದೆ ಅಲ್ಲೆಲ್ಲವೂ ಸಹಿತ ಸೋಲಾರ್ ವಾಟರ್ ಹೀಟರ್ಗಳನ್ನು ನಮ್ಮ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದೆ. ಇದು ಒಂದು ಹೆರಮೆ ಮತ್ತು ಕೀರ್ತಿ ನಮಗಿದೆ ಅಂತ ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ತುಂಬಾ ವಿಪರೀತವಾದಂತಹ ಹವಾಮಾನ ವೈಪರೀತ್ಯ ಇರುವಂತಹ ಜಾಗದಲ್ಲಿ ಕೂಡ ಯು ಆರ್ ಏಬಲ್ ಟು ಜನರೇಟ್ ಸಚ್ ಗುಡ್ ಪವರ್ ಆಸ್ ಅ ಸೋರ್ಸ್ ಆಫ್ ಹೀಟ್ ಅಂಡ್ ಲೈಟ್ ಅನ್ನೋದಾದ್ರೆ ನಿಜವಾಗ್ಲೂ ಒಂದು ಹೆಗ್ಗಳಿಕೆ, ಒಂದು ಕೀರ್ತಿ ತರುವಂತಹ ವಿಷಯ. ಒಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಹೇಳಿ ಸರ್, ನಿಮ್ಮ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅನ್ನೋದನ್ನ ತಿಳಿಸ್ಕೊಡಿ. ಬೆಂಗಳೂರಿನಿಂದ ನಾಗರಾಜ್ ಗುಪ್ತಾ ಅಂತ. ಹೇಳಿ ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಅದು ನನಗೆ ಫ್ಲೋರೈಡ್ ವಾಟರ್ ಇರುತ್ತಲ್ಲ, ಅದು ಹಾರ್ಡ್ ವಾಟರ್, ಅದು ಯೂಸ್ ಮಾಡುವಾಗ ಬ್ಲಾಕ್ ಆಗುತ್ತಲ್ಲ, ಅದನ್ನ ಹೇಗೆ ಅದನ್ನ ಅದೇನು ರಿಪೇರಿಗಳು ಮಾಡ್ಕೋಬೇಕಾಗುತ್ತೆ ಅವಾಗ ಅವಾಗ, ಅದರಿಂದ ಪ್ರಾಬ್ಲಮ್ ಏನು ಆಗೋದಿಲ್ವಾ ಅಂತ, ಅದರಿಂದ ಸೊಲ್ಯೂಷನ್ ಇದೆಯಾ ಅದಕ್ಕೆ? ಖಂಡಿತ ತಿಳಿಸ್ಕೊಡಿ. ಅದಕ್ಕೆ ಸಾಕಷ್ಟು ಇಟ್ಕೊಂಡಿದ್ದೀವಿ ಹಾಗೆ ಕೋಲಾರದಲ್ಲಿ. ಅದಕ್ಕೋಸ್ಕರ ಖಂಡಿತ ತಿಳಿಸ್ಕೊಡ್ತೀವಿ ಸರ್. ನೀವು ನಮಸ್ಕಾರ ಸರ್, ನೀವು ಸೋಲಾರ್ ಸಿಸ್ಟಮ್ ಕೊಂಡುಕೊಂಡು ಇಟ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ತಗೋಬೇಕು ತಗೋಬೇಕು. ಅದಕ್ಕೆ ಅದಕ್ಕೋಸ್ಕರ ಹಾಕೋದಕ್ಕೆ ಮೊದಲು ಸೊಲ್ಯೂಷನ್ ಇತ್ತು ಅಂತಂದ್ರೆ ಖಂಡಿತ ಖಂಡಿತ ಇದೆ ಸೊಲ್ಯೂಷನ್. ಬರೀ ಒಂದು ಸೊಲ್ಯೂಷನ್, ಕ್ಲೋರೈಡ್ ವಾಟರ್ ಇದೆಯಲ್ಲ, ಕ್ಲೋರೈಡ್ ವಾಟರ್ ಗೆ ಹೆಂಗೆ ಸೊಲ್ಯೂಷನ್? ಕ್ಲೋರೈಡ್ ವಾಟರ್ ಅಂದ್ರೆ ಅದು ಹಾರ್ಡ್ ವಾಟರ್ ಅಂತೀವಿ ನಾವು. ಹಾರ್ಡ್ ವಾಟರ್ ಅದರ PPM ಎಷ್ಟಿದೆ ಅಂದ್ರೆ ಅದರ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಫಸ್ಟ್ ನೋಡ್ಬೇಕಾಗತ್ತೆ. ಆದ್ರೂ ಅದು ಎಷ್ಟೇ ಇರಲಿ, ನಿಮ್ದು ಗ್ರೌಂಡ್ ವಾಟರ್ ಅನ್ಸುತ್ತೆ, ಬೋರ್ವೆಲ್ ವಾಟರ್ ಓಪನ್ ವೆಲ್ ವಾಟರ್ ಏನೋ ಇರ್ಬೇಕಲ್ವೇ? ಸೊ ಅದನ್ನ ನಾವು ಹಾರ್ಡ್ ವಾಟರ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ ನಿಮಗೆ ಎರಡು ರೀತಿ ಸೋಲಾರ್ ಸಿಸ್ಟಮ್ಗಳು ಸಿಗತ್ತೆ. ರೆಗ್ಯುಲರ್ ಸಿಸ್ಟಮ್ಗಳು ಯೂಸ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಸೊ ನಿಮಗೆ ಒಂದು ನಾವು ಹೀಟ್ ಎಕ್ಸ್ಚೇಂಜರ್ ಮಾಡೆಲ್ ಅಂತೀವಿ, ಅದರೊಳಗೆ ನಿಮ್ಮ ಹಾರ್ಡ್ ವಾಟರು ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಹೋಗಲ್ಲ, ಹೋಗಿ ಅದನ್ನ ಕೆಡಿಸಲ್ಲ. ಓಕೆ ಓಕೆ. ಆ ಏನು ಹಾರ್ಡ್ ವಾಟರ್ ಇದೆಯೋ ಅದು ಬರೀ ಅದು ಬಿಸಿ ಆಗತ್ತೆ ಹೊತ್ತು, ಐ ಮೀನ್ ಬೇರೆ ನೀರು ಬಿಸಿ ಆಗಿರೋದ್ರಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗಿ ಬಿಸಿ ಆಗತ್ತೆ. ಸೊ ಎಲ್ಲೂ ಆ ಕೊರೋಷನ್ ಮತ್ತೆ ಗಡುಸಾದಂತ ನೀರಿನ ಒಂದು ಪ್ರಭಾವ ಹೆಚ್ಚಾಗಿ ಸಿಸ್ಟಮ್ ಮೇಲೆ ಆಗೋದಿಲ್ಲ, ಒಂದು ಚೂರು ಆಗಲ್ಲ. ಈಗ ಅದಕ್ಕೋಸ್ಕರ ಆವಿಷ್ಕಾರವನ್ನ ನಾವು ಈ ಒಂದು ಉದ್ದೇಶದಲ್ಲೇ ಮಾಡಿದ್ದೇವೆ. ಈಗ ಸೋಲಾರ್ ವಾಕ್ಯೂಮ್ ಟ್ಯೂಬ್ಸ್ ಅನ್ನ ಒಂದು ಈ ಒಂದು ಟ್ಯೂಬ್ಸ್ಗಳಲ್ಲಿ 58 mm ಡಯಾ ಇರುತ್ತೆ. ಈ ಕಾಪರ್ ಟ್ಯೂಬ್ಸ್ಗಳಲ್ಲಿ ಬಂದು 12.5 mm ಡಯಾ ಇರುತ್ತೆ ಡಯಾಮೀಟರ್. ಇದರಲ್ಲಿ ನೀವು ಇವ್ರು ಹೇಳಿರೋ ಲವಣಾಂಶ ಮತ್ತು ಹಾರ್ಡ್ ವಾಟರ್ಸ್ ಬ್ಲಾಕ್ ಆಗಿ ಇದ್ರ ಬಗ್ಗೆ ಒಂದು ಕೆಟ್ಟ ಹೆಸರು ಸೋಲಾರ್ ವಾಟರ್ ಮೇಲೆ ಬಂದಿದೆ. ಇದಕ್ಕೋಸ್ಕರನೇ ಆವಿಷ್ಕಾರ ಆಗಿರುವಂತಹ ಸೋಲಾರ್ ವಾಕ್ಯೂಮ್ ಟ್ಯೂಬ್ಸ್ಗಳಲ್ಲಿ ದೊಡ್ಡ MM ಡಯಾ ಟ್ಯೂಬ್ಸ್ಗಳಲ್ಲಿ ಮತ್ತು ನಾವು ಹೇಳಿದಂತಹ ಪಾಲಿಮರ್ ಟ್ಯಾಂಕ್, ಇದು ಯಾವುದೇ ರೀತಿಯಿಂದ ಬ್ಯಾಡ್ ಕ್ವಾಲಿಟಿ ಆಫ್ ವಾಟರು ಹಾರ್ಡ್ ವಾಟರ್ ಕರೋಷನ್ ಆಗದೇ ಇರುವಂತಹ ವೆಲ್ಡಿಂಗ್ಲೆಸ್ ಟ್ಯಾಂಕ್ಗಳು ಈ ಹಾರ್ಡ್ ವಾಟರ್ ಏರಿಯಾಗೋಸ್ಕರನೇ ನಾವು ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿರುವಂತಹ ಪ್ರಾಡಕ್ಟ್ಸ್ಗಳು. ಇದನ್ನು 100% ಆಗಿ ಸೋಲಾರ್ ವಾಟರ್ ಹೀಟರ್ ಹಾಕಿಸ್ಕೊಬೋದು. ಇವತ್ತು ಕೋಲಾರ, ಚಿತ್ರದುರ್ಗ ಕೆಲವೊಂದು ಏರಿಯಾಗಳಲ್ಲಿ ಹಾರ್ಡ್ ವಾಟರ್ ಇದೆ ಅಂತ ಬಹಳಷ್ಟು ಜನ ಸೋಲಾರ್ ವಾಟರ್ ಹೀಟರ್ ಹಾಕಿಸ್ಕೊಂಡಿಲ್ಲ. ಕಾರಣ ಏನಂದರೆ ಇಂದಿನ ಫ್ಲಾಟ್ ಪೇಟ್ ಮತ್ತು ಕಾಪರ್ ಟ್ಯೂಬ್ ಕಲೆಕ್ಟರ್ಸ್ಗಳಲ್ಲಿ ಇದೊಂದು ಸಮಸ್ಯೆಗಳಿದೆ. ಬಟ್ ಅದರ ಒಂದು ಆವಿಷ್ಕಾರ ಏನಾಗಿದೆ, ವಾಕ್ಯೂಮ್ ಟ್ಯೂಬ್ ಸೋಲಾರ್ ವಾಟರ್ ಹೀಟರು ಮತ್ತು ಈ ನಮ್ಮ ವೆಲ್ಡಿಂಗ್ಲೆಸ್ ಟ್ಯಾಂಕ್ಗಳು ಮತ್ತು ಪಾಲಿಮರ್ ಟ್ಯಾಂಕ್ಗಳು ಈ ಹಾರ್ಡ್ ವಾಟರ್ ವಿರುದ್ಧವಾಗಿ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಇದು ಅನ್ಯುತವಾಗಿ ಭರವಸೆ ಕೊಡ್ತೀವಿ, ನೀವು ಖಂಡಿತವಾಗಿ ಸೋಲಾರ್ ವಾಟರ್ ಹೀಟರ್ ಹಾಕಿಸ್ಕೊಬೋದು. ನಮ್ಮ ಸಂಸ್ಥೆ ಬೇಕಾದ್ರೆ ನಿಮಗೆ ಹಾಕಿಸ್ಕೊಂಡು ಬಿಸಿನೀರು ನೀವು ತೃಪ್ತಿ ಆದ ನಂತರ ದುಡ್ಡು ಕೊಡ್ಬೋದು, ಅಷ್ಟು ಮಟ್ಟಿಗೆ ಭರವಸೆನ ನಿಮಗೆ ನಾನು ಕೊಡೋಕೆ ಇಚ್ಛೆ ಪಡ್ತೇನೆ. ಓಕೆ, ಸೊ ಇದರಲ್ಲಿ ಇರುವಂತಹ ಬೇರೆ ಬೇರೆ ಮಾಡೆಲ್ಸ್ನ ಅದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲವನ್ನ ಅಡ್ಡ ಪರಿಣಾಮಗಳನ್ನ ನೋಡಿಕೊಂಡು ಅಧ್ಯಯನ, ಲಾಟ್ ಆಫ್ ರಿಸರ್ಚ್ ಆದಮೇಲೆ ನೀವು ಕಂಡುಹಿಡಿದಿರುವಂತಹ ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ ಇರಬಹುದು ಅಥವಾ ಇನ್ನಿತರ ಒಂದು ವಿಶೇಷ ಮಾಹಿತಿಯನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ, ನಾನ್ ವೆಲ್ಡಿಂಗ್ ಆಗಿರುವಂಥದ್ದು, ಪಾಲಿಮರ್ ಟ್ಯಾಂಕ್ ಇರುವಂಥದ್ದು. ಸೊ ಈ ಎಲ್ಲ ಫೆಸಿಲಿಟೀಸ್ ಇರುವಂತಹ ಸೋಲಾರ್ ಇದನ್ನ ಅವ್ರು ಹಾಕಿಸ್ಕೊಂಡ್ರೆ ಉತ್ತಮ ಅನ್ನೋದನ್ನ. ಸೊ ಇನ್ನು ನೀರಿನಲ್ಲಿ ಇರುವಂತಹ ಕ್ಲೋರಿನ್ನ ಒಂದು ಎಷ್ಟು ಅಂಶ ಇದೆ, ಪಾರ್ಟ್ಸ್ ಪರ್ ಮಿಲಿಯನ್, ಅದು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಸೂಟಬಲ್ ಆಗುವಂತಹ ಒಂದು ಮಾಡೆಲ್ನ ಅವ್ರು ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ತಿಳಿಸ್ಕೊಟ್ರಿ. ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೀನಿ, ಇನ್ನೊಂದು ಚಿಕ್ಕ ಬ್ರೇಕ್ ಸಮಯ ಆಗಿದೆ. ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಇನ್ನೊಂದು ಚಿಕ್ಕ ವಿರಾಮ.
ಮೊನ್ನೆ ಪ್ರೊಡ್ಯೂಸರ್ ಬೆಳಿಗ್ಗೆ 3 ಗಂಟೆಗೆ ಶೂಟಿಂಗ್ ಬನ್ನಿ ಅಂತ ಫೋನ್ ಮಾಡಿದ್ರು. ರಾತ್ರಿ ಬೇರೆ ನಿದ್ದೆ ಸರಿ ಇರಲಿಲ್ಲ, ಬೇಜಾರಲ್ಲೇ ಎದ್ದು ಬಾತ್ರೂಮ್ ಹೋದೆ. ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ ನ ಬಿಸಿ ಬಿಸಿ ನೀರ್ನ ಮೈ ಮೇಲೆ ಸುರ್ಕೊಂಡೆ. ನ್ಯೂಟೆಕ್ ನ್ಯೂ ಜನರೇಷನ್ ಸೋಲಾರ್ ವಾಟರ್ ಹೀಟರ್. ನ್ಯೂಟೆಕ್ ಮನೇಲಿದ್ರೆ ಯಾವುದೇ ಹೊತ್ತಿನಲ್ಲಿ ಬಿಸಿನೀರ್ ಸಿಗುತ್ತೆ. ನಮ್ಮನೇಲಿ ಎಲ್ಲರೂ ಬಿಸಿ ಬಿಸಿ ನೀರಿಂದಾನೇ ಸ್ನಾನ ಮಾಡೋದು. ಇದ್ರಿಂದ ವಿದ್ಯುತ್ ವಿಪರೀತ ಖರ್ಚಾಗ್ತಾ ಇದೆ. ಸರ್ಕಾರ ನೋಡಿದ್ರೆ ವಿದ್ಯುತ್ ಉಳಿಸಿ ವಿದ್ಯುತ್ ಉಳಿಸಿ ಅಂತಾರೆ, ಹೇಗ್ರಿ ಉಳಿಸೋದು? ಅದಕ್ಕೆ ನಾನು ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ ಹಾಕ್ಸಿದ್ದೀನಿ. ನ್ಯೂಟೆಕ್ ನ್ಯೂ ಜನರೇಷನ್ ಸೋಲಾರ್ ವಾಟರ್ ಹೀಟರ್. ಇದರಿಂದ ವಿದ್ಯುತ್ ಉಳಿತು, ನನ್ನ ಹಣನೂ ಉಳಿತು. ಶೀಘ್ರ ಇನ್ನೊಂದು ಚಿಕ್ಕ ವಿರಾಮದ ನಂತರ ನ್ಯೂಟೆಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಇಒ ಅವರು. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಹಾಗೂ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ಸ್ ವತಿಯಿಂದ ಹೊರಬರ್ತಾ ಇರುವಂತಹ ಪ್ರಾಡಕ್ಟ್ಸ್ಗಳ ಡೀಟೇಲ್ಸ್ ಹಾಗೂ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ವಿನಿಮಯ ಮಾಡ್ಕೋಬಹುದಾಗಿದೆ. ಸರಿ, ನಾ ತಿಳಿಸ್ಕೊಡ್ತಾ ಇದ್ರಿ, ಒಂದು ಚಿಕ್ಕ ಸಂಸ್ಥೆ, ಒಂದು ಪುಟ್ಟ ಸಂಸ್ಥೆ ಅಂತ ನೀವು ಆರಂಭ ಮಾಡಿದ್ರಿ. 23 ವರ್ಷಗಳು ಕಳೆಯಿತು, ಒಂದು ಪುಟ್ಟ ಕುಟುಂಬ ಇದ್ದಂತೆ ನಾವೆಲ್ಲರೂ. ಇಂದು ಭಾರತದಾದ್ಯಂತ ಇಷ್ಟೊಂದು ಕೀರ್ತಿ ಹೆಗ್ಗಳಿಕೆಗೆ ನಾವು ಪಾತ್ರವಾಗಿದ್ದೀವಿ ಅನ್ನುವಂಥ ಒಂದು ಹೆಮ್ಮೆಯ ವಿಷಯವನ್ನು ತಿಳಿಸ್ಕೊಟ್ರಿ. ಇನ್ನು ನಿಮ್ಮ ಸಂಸ್ಥೆಯಲ್ಲಿರುವಂಥ ಕೆಲಸ ಮಾಡುವಂಥ ಒಂದು ಟೀಮ್ ಬಗ್ಗೆ ಇರಬಹುದು, ಅವ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡಿ. ಎಷ್ಟು ಜನ ಇದೆ? 4 ಜನರಿಂದ ಪ್ರಾರಂಭ ಆದಂಥ ಸಂಸ್ಥೆ ಇವತ್ತು 150 ರಿಂದ 160 ಜನ ಕೆಲಸ ಮಾಡ್ತಿದ್ದಾರೆ ಫ್ಯಾಕ್ಟರಿ ಮತ್ತು ಮಾರ್ಕೆಟಿಂಗ್ ವಿಭಾಗದಲ್ಲಿ. ಅದೇ ರೀತಿ ಸೋಲಾರಲ್ಲಿ ಡೀಲರ್ ಆಗಿ ಸೇಲ್ಸ್ ಪ್ರಮೋಟರ್ ಆಗಿ ದೇಶಾದ್ಯಂತ 400 ರಿಂದ 500 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಹುಬ್ಬಳ್ಳಿನಲ್ಲಿ, ಆಂಧ್ರಪ್ರದೇಶ ನೆಲ್ಲೂರಲ್ಲಿ, ಮತ್ತು ಗುವಾಹಟಿನಲ್ಲಿ, ಪೂನಾದಲ್ಲಿ ನಮ್ಮ ಬ್ರಾಂಚ್ಗಳಿದೆ. ಹಾಗೂ 1,000 ಡೀಲರ್ಸ್ಗಳು ಮತ್ತು ನಮ್ಮ ಸೇಲ್ಸ್ ಪ್ರಮೋಟರ್ಸ್ಗಳನ್ನ ಇದನ್ನು ಈ ಪ್ರಚಾರದಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇವತ್ತು ಸೇಲ್ಸ್ ಡೀಲರ್ಸ್ಗಳಾಗಿ ಮತ್ತು ಸೇಲ್ಸ್ ಪ್ರಮೋಟರ್ಸ್ಗಳಿಗೆ ವಿತೌಟ್ ಇನ್ವೆಸ್ಟ್ಮೆಂಟ್, ಯಾವುದೇ ಬಂಡವಾಳವಿಲ್ಲದೆ ಅವರು ಒಂದು ಆರ್ಡರ್ನ ಹಿಡಿದ್ರೆ ಅವರಿಗೆ ಒಂದು ಉತ್ತಮವಾದ ಕಮಿಷನ್ಗಳನ್ನು ಸಹಿತ ಸಿಗ್ತಾ ಇದೆ. ಬಹಳಷ್ಟು ಜನ ಈ ಒಂದು ಇದರ ಮೇಲೆ ಅವಲಂಬಿತರಾಗಿ ಬಹಳಷ್ಟು ಸ್ವಾವಲಂಬಿಗಳಾಗಿದೆ ಅಂತ ತಪ್ಪಾಗಲಾರದು. ಪ್ರತಿಯೊಬ್ಬ ಒಂದು ಜನಕ್ಕೆ ಬಿಸ್ನೆಸ್ ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡಬೇಕು, ಅದಕ್ಕೆ ನಾನು ಡೀಲರ್ಶಿಪ್ಗೆ ನನ್ನ ಒಂದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರಬೇಕು ಅನ್ನೋದೊಂದು ಇರುತ್ತೆ. ಇಲ್ಲಿ ಅವ್ರಿಗೆ ಮಾತನಾಡೋ ಕಲೆ ಇತ್ತು ಅಂತ ಹೇಳಿದ್ರೆ, ಅಥವಾ ಉತ್ತಮವಾದ ಒಂದು ಹಾರ್ಡ್ ವರ್ಕರ್ ಮಾಡ್ತೀವಿ ಅಂತ ಹೇಳಿದರೆ, ಜನರಿಗೆ ಇದರ ಉಪಯೋಗ ಮತ್ತು ಅದರ ಒಂದು ಮಾಹಿತಿ ಮತ್ತು ನಮ್ಮ ನ್ಯೂಟೆಕ್ನ ವೈಶಿಷ್ಟ್ಯತೆಗಳ ಬಗ್ಗೆ ಕನ್ವಿನ್ಸ್ ಮಾಡಿದ್ರೆ ಸೋಲಾರ್ ವಾಟರ್ ಹೀಟರ್ ತೊಗೊಂಡೇ ತೊಗೊಳ್ತಾರೆ. ಸೋಲಾರ್ ಲೈಟಿಂಗು, ಪಂಪ್ಸು ಮತ್ತು ಇನ್ನಿತರ ವಿಚಾರಗಳಲ್ಲಿ ಇದಕ್ಕೆ ಮುಂದೆ ಬರೋರಿಗೆ ಯಾವುದೇ ಬಂಡವಾಳವಿಲ್ಲದೆ ಅವ್ರನ್ನ ನಾವು ಉತ್ತೇಜನ ಮಾಡಿ ಬಹಳಷ್ಟು ಮೇಲ್ಮಟ್ಟಕ್ಕೆ ತರೋದಕ್ಕೂ ಸಹಿತ ಪ್ರಯತ್ನಗಳನ್ನ ಮಾಡಿದ್ವಿ. ಯಾವುದೇ ಡೀಲರ್ಶಿಪ್ಗಳಾಗಿರ್ಬೋದು, ಸೇಲ್ಸ್ ಪ್ರಮೋಟರ್ಗಳಿಗೆ ನಾವು ಒಂದು ನಮ್ಮ ಬಾಗಿಲುಗಳನ್ನ ಸದಾ ತೆರೆದಿರ್ತೀವಿ. ಇದೇ ರೀತಿ ನಮ್ಮ ಒಂದು ಗುರಿ, ಇವತ್ತು 300-400 ಸೇಲ್ಸ್ ಪ್ರಮೋಟರ್ಸು ಡೀಲರ್ಸ್ಗಳಿದ್ದಾರೆ. 5,000 ಗುರಿ ಜನಗಳನ್ನು, 5,000 ಡೀಲರ್ಗಳನ್ನ ಗುರಿ ದೇಶಾದ್ಯಂತ ನಾವು ಇಟ್ಕೊಂಡಿದ್ದೀವಿ. ಆ ಒಂದು ಇದರಲ್ಲಿ ಸಹಿತ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಓಕೆ, ಇನ್ನು ಸ್ವಯಂ ಕೃಷಿಗಿರ್ಬೋದು, ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸಾಕಷ್ಟು ಜನ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಅವರು ಜೀವನವನ್ನು ಮಾಡ್ಬೋದು. ಸೊ ಉತ್ತಮವಾದಂಥ ಒಂದು ಕನ್ವಿನ್ಸಿಂಗ್ ಹಾಗೂ ಕಮ್ಯುನಿಕೇಟಿಂಗ್ ಅಬಿಲಿಟಿ ಇದ್ದು ಆ ಒಂದು ವಾಕ್ಚಾತುರ್ಯ ಇದ್ರೆ ಅವರಿಗೂ ಕೂಡ ಇಟ್ ಇಸ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ಇದ್ರಿ. ಹೌದು, ಇವತ್ತು ಇವನ್ನು ಬಹಳಷ್ಟು ಜನ ಹೌಸ್ ವೈಫ್ಸ್ಗಳು ಸಹಿತ, ಇವನ್ನು ಬಹಳಷ್ಟು LIC ಏಜೆಂಟ್ಸ್ಗಳು, ಇವತ್ತು ಪ್ಲಂಬರ್ಸ್ಗಳು, ಎಲೆಕ್ಟ್ರಿಷಿಯನ್ಸ್ಗಳು, ಮತ್ತು ಸಣ್ಣ ಸಣ್ಣ ಮಟ್ಟದ ಬಿಸ್ನೆಸ್ನ ಮಾಡ್ತಿರುವಂತಹ ಒಂದು ಏನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಇದರಲ್ಲಿ ಸೋಲಾರ್ ವಾಟರ್ ಹೀಟರ್ ಮತ್ತು ನಮ್ಮ ಉತ್ಪನ್ನಗಳನ್ನು, ನಮ್ಮದು ಇದರಲ್ಲದೆ ಸೋಲಾರ್ ವಾಟರ್ ಪ್ಯೂರಿಫೈಯರ್ ಇದೆ, ಜೊತೆಗೆ ಸೋಲಾರ್ ಲೈಟಿಂಗು, ಪವರ್ ಪ್ಯಾಕು, ಪವರ್ ಪ್ಲಾಂಟು, ಸೋಲಾರ್ ಪವರ್ ಪಂಪ್ಸು, ಇವೆಲ್ಲವುಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಹೊಸ ಮನೆಗಳು ಇರೋ ಕಡೆ ಏನು ಅವಶ್ಯಕತೆಗಳೇ ಅದನ್ನು ಈಸಿಯಾಗಿ ಸೇಲ್ ಮಾಡ್ಬೋದು. ನಾವು ನಮ್ಮ ಉತ್ಪನ್ನಗಳ ಬಗ್ಗೆ, ಅತ್ಯುತ್ತಮವಾದ ಗುಣಮಟ್ಟ ಮತ್ತು ಅದರ ಒಂದು ಸರ್ವಿಸ್ ಬಗ್ಗೆ ಒಂದು ಭರವಸೆಯನ್ನು ನೀಡ್ತೀವಿ. ಜನರ ಇವತ್ತು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಏನಿರೋದು ಹೇಳಿ, ಉತ್ತಮವಾದ ಗುಣಮಟ್ಟದ ಬಳಕೆ ವಸ್ತು, ಉತ್ತಮವಾದ ಸರ್ವಿಸ್ ಇರುವಂತಹ, ಉತ್ತಮವಾದ ಬ್ರ್ಯಾಂಡೆಡ್ ಇತ್ತು ಅಂತ ಹೇಳಿದ್ರೆ ಅದು ಅವ್ರ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ನಮ್ಮ ಅಬ್ಜೆಕ್ಟಿವ್ ಸಹಿತ ಫುಲ್ಫಿಲ್ ಇನ್ ದಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್. ಅದೇ ರೀತಿ ಸರ್ವಿಸ್ ಓರಿಯೆಂಟೆಡ್, ಸೊ ಆಬ್ವಿಯಸ್ಲಿ ನಿಮ್ಮ ಸರ್ವಿಸ್ ಇಟ್ ಹ್ಯಾಸ್ ಟು ಬಿ ಅಪ್ ಟು ದ ಮಾರ್ಕ್. ಹೌದು, ಇದನ್ನ ನಾವು ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಡೀಲರ್ಸ್ಗೆ, ಸೇಲ್ಸ್ ಪ್ರಮೋಟರ್ಸ್ಗಳಿಗೆ ನಾವು ಎಲ್ಲ ರೀತಿಯಂತಹ ತರಬೇತಿಗಳನ್ನ, ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನ ನಾವು ಕಂಪನಿಯಲ್ಲಿ ಕೊಡ್ತೀವಿ. ಇದನ್ನ ಯಾರೇ ಮುಂದೆ ಬಂದರೂ ಸಹಿತ ಅವರಿಗೆ ಉಚಿತವಾದ ಒಂದು ಪ್ರತಿಯೊಂದು ಆಹ್ವಾನವನ್ನು ನಾವು ಕೊಡೋದಕ್ಕೆ ಇಚ್ಛೆ ಪಡ್ತೇವೆ. ಓಕೆ, ಇನ್ನು ನೀವು ಹೇಳ್ತಾ ಇದ್ರಿ ಸೋಲಾರ್ ಪವರ್ ಪ್ಯಾಕ್ ಅನ್ನೋದನ್ನ, ಸೊ ವಾಟರ್ ಪ್ಯೂರಿಫೈಯರ್ಸ್ ಕೂಡ ನಿಮ್ಮ ಒಂದು ಪ್ರಾಡಕ್ಟ್ ರೇಂಜ್ ಅಲ್ಲಿ ಇದೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಸೋಲಾರ್ ಪವರ್ ಪ್ಯಾಕ್ಸ್ ಅಂದ್ರೆ
ನಮಗೆ ಎಷ್ಟು ಲೈಟ್ ಬೇಕು, ಎಷ್ಟು ಫ್ಯಾನ್ ಬೇಕು, ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಒಂದು ಡಿಸೈನ್ ಮಾಡುವಂಥದ್ದು ಒಂದು ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಈ ಚಿಕ್ಕದಾಗಿರೋ ತನಕ ಅದನ್ನ ಸೋಲಾರ್ ಪವರ್ ಪ್ಯಾಕ್ ಅಂತೀವಿ, ದೊಡ್ಡದಾಗ್ತಾ ಆಗ್ತಾ ಅದನ್ನ ಸೋಲಾರ್ ಪವರ್ ಪ್ಲಾಂಟ್ ಅಂತೀವಿ. ಓಕೆ, ಸೊ ಒಂದು ಮನೆಗೆ ಬೇಕಾಗಿರುವಂತಹ ಆ ಒಂದು ಡಿಸೈನ್ ನಾವು ಸೋಲಾರ್ ಪವರ್ ಪ್ಯಾಕ್ ಅಂತ ಹೇಳ್ತೀವಿ. ನಿರ್ದಿಷ್ಟವಾಗಿ ಇಷ್ಟೇ ಒಂದು ಖರ್ಚು ವೆಚ್ಚ ಆಗುತ್ತೆ, ಇಷ್ಟು ಒಂದು ದಿನದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಇಷ್ಟು ಯೂನಿಟ್ಸ್ ನಮಗೆ ಬೇಕಾಗುತ್ತೆ ಅನ್ನುವಂತ ಅಂದಾಜ್ ನೋಡಿಕೊಂಡು ಆ ಫ್ಯಾಮಿಲಿಗೆ ಕಸ್ಟಮ್ ಮೇಡ್ ಪ್ಯಾಕೇಜ್ ಅಂದ್ರೆ ಅದು ಪವರ್ ಪ್ಯಾಕ್. ಪವರ್ ಪ್ಯಾಕ್ ಅಂತೀವಿ. ಒಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ ಸರ್. ಹಲೋ, ನಮಸ್ತೆ, ನಿಮ್ಮ ಹೆಸರು? ಓಕೆ ಓಕೆ, ರಾಯಚೂರಿಂದ ಕರೆ ಮಾಡ್ತಿದ್ರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ಒಂದು 30-40 ನಮ್ಮ ಮನೆ ಇದೆ ಸರ್, ಮನೆ ಮೇಲೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಆದಂಗ ಫಿಟ್ಟಿಂಗ್ ಇದೆ ನ್ಯೂ ಟೆಕ್ ನಲ್ಲಿ. ಹೌದು, ಖಂಡಿತ ಇದೆ. ಖರ್ಚು ಎಷ್ಟು ಬರುತ್ತೆ ಸರ್? ನೀವು 30-40 ಸೈಟ್ ಅಂದ್ರ? 30-40 ಸೈಟ್ ಅಲ್ಲಿ ಫುಲ್ ಮನೆ ಕಟ್ಟಿ ಮೇಲೆ ಎಲ್ಲ ಸೋಲಾರ್ ಹಾಕ್ಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 10 ಲಕ್ಷ ಖರ್ಚಾಗಬಹುದು. ಅದರಲ್ಲಿ ನೀವು ಅಪ್ರಾಕ್ಸಿಮೇಟ್ಲಿ 10 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ಪವರ್ ಪ್ಲಾಂಟ್ ಅಪ್ರಾಕ್ಸಿಮೇಟ್ಲಿ ಹಾಕಬಹುದು. ಆಮೇಲೆ ಇನ್ನು ಸ್ವಲ್ಪ ಕೆಲವೇ ತಿಂಗಳಲ್ಲೋ ನಿಮ್ಮ ಗುಲ್ಬರ್ಗದಲ್ಲೂ ಬರಬಹುದು. ಬೆಂಗಳೂರಲ್ಲಿ ಬಂದಿರೋ ಹಂಗೆ ಇವಾಗ ಬೆಂಗಳೂರಲ್ಲಿ ನೆಟ್ ಮೀಟ್ರಿಂಗ್ ಅಂತ ಶುರುವಾಗಿದೆ. ಅದು ಏನಂದ್ರೆ ನೀವು ಪವರ್ ಪ್ಲಾಂಟ್ ಹಾಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಕೊಂಡು ಮಿಕ್ಕಿದ್ದು ನಿಮ್ಮ ಎಸ್ಕಾಮ್ಗೆ ವಾಪಸ್ ಕೊಡಬಹುದು, ರಿಟರ್ನ್ ಕೊಡಬಹುದು. ಕೊಡೋದಕ್ಕೆ ಅವರು ಗೌರ್ಮೆಂಟ್ ಅವರು ಎಸ್ಕಾಮ್ ಅವರು ನಿಮಗೆ ಅದಕ್ಕೆ ನೀವೆಷ್ಟು ಎಕ್ಸ್ಪೋರ್ಟ್ ಮಾಡ್ತೀರಾ ಅಷ್ಟಕ್ಕೂ ನಿಮಗೆ ದುಡ್ಡು ಕೊಡ್ತಾರೆ. ಇದಕ್ಕೆ ಸರ್ಕಾರದಿಂದ ಸಾಲ ಸೌಲಭ್ಯನೂ ಇದೆ, ಜೊತೆಗೆ ನಬಾರ್ಡಿಂದನೂ ಸಹಿತ ಇದಕ್ಕೆ ಉತ್ತೇಜನ ಕ್ರಮ ಇದೆ. ನಿಮಗೆ ಇಚ್ಛೆ ಪಟ್ಟರೆ ನಿಮಗೆ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವೊಂದು ಪವರ್ ಜನರೇಷನ್ನ ಸೋಲಾರ್ನ ನೀವು ನಿಮ್ಮ ಮನೆಯ ಮೇಲೆ ಸಹಿತ ಹಾಕೊಬೋದು. ಓಕೆ, ಸೊ ಸಾಕಷ್ಟು ವಿಶೇಷತೆಗಳಿದೆ, ಅದಕ್ಕೆ ಅನುಸಂಧಾನ ಇದೆ, ಗೌರ್ಮೆಂಟ್ ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಿದೆ, ನಬಾರ್ಡಿಂದ ಕೂಡ ಅದಕ್ಕೆ ಎಲ್ಲ ಇದು ಬರುತ್ತೆ, ಸೊ ಗ್ರಾಂಟ್ಸ್ ಬರುತ್ತೆ, ಇವೆಲ್ಲವನ್ನ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಕೂಡ ಉಪಯೋಗ ಮಾಡ್ಕೋಬಹುದು. 30-40 ಸೈಡ್ ಡಿಮೆನ್ಷನ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅದನ್ನ ಉಪಯೋಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ಹಲೋ, ಹಲೋ, ಸಂಪರ್ಕ ಕಟ್ ಆಗಿದೆ. ತಿಳಿಸ್ಕೊಡ್ತಾ ಇದ್ರಿ, ಸೋಲಾರ್ ಪವರ್ ಪ್ಯಾಕ್ ಹಾಗೂ ಪವರ್ ಪ್ಲಾಂಟ್ ಗೆ ಇರುವಂತಹ ಒಂದು ವ್ಯತ್ಯಾಸ ಅಂತ ಹೇಳ್ತಿದ್ರಿ. ಹೌದು, ಈಗ ನಮ್ಮ ದೇಶದೊಳಗೆ ಒಂದು ಸೋಲಾರ್ ಪವರ್ ಪ್ಯಾಕ್ ಏನಂದ್ರೆ ನಮಗೆ ಬೇಕಾಗುವಷ್ಟು ನಾವು ಹಾಕೊಳ್ಳೋದು, ಮತ್ತೆ ಪವರ್ ಪ್ಲಾಂಟ್ಸ್ ಅಂದ್ರೆ ನಾವು ಜನರೇಟ್ ಮಾಡುವಂಥದ್ದು ಅಪ್ ಟು 1 ಕಿಲೋವ್ಯಾಟ್ ತನಕ ನಾವು ಪವರ್ ಪ್ಯಾಕ್ಸ್ ಅಂತ ಅಪ್ರಾಕ್ಸಿಮೇಟ್ಲಿ ಕರಿಬಹುದು. 1 ಕಿಲೋವ್ಯಾಟ್ ಮೇಲೆ ಪವರ್ ಪ್ಲಾಂಟ್ ಅಂತ ಅನ್ನಬಹುದು. 1 ಕಿಲೋವ್ಯಾಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4-5 ಯೂನಿಟ್ ಒಂದು ದಿನಕ್ಕೆ ನಮಗೆ ಜನರೇಟ್ ಮಾಡುತ್ತೆ. ಆ 4-5 ಯೂನಿಟ್ ನಾವು ಮನೆಗೂ ನಮಗೂ ಯೂಸ್ ಮಾಡ್ಕೋಬಹುದು, ಇಲ್ಲ ನಾವು ಮಿಕ್ಕಿದ್ರೆ ನಾವು ಎಕ್ಸ್ಪೋರ್ಟು ಮಾಡಬಹುದು ಗ್ರಿಡ್ಗೆ. ಓಕೆ, ಸೊ ದೇ ವಿಲ್ ಪೇ ಬ್ಯಾಕ್ ದ ಅಮೌಂಟ್ ಕೂಡ ನೀವು ಹೇಳ್ತಾ ಇದ್ರಿ ಗವರ್ಮೆಂಟ್ ಕಡೆಯಿಂದ. ಹೌದು, 2018 ತನಕ ಒಂದು ಡಿಸೈಡ್ ಆಗಿದೆ ಟ್ಯಾರಿಫ್ ಕೂಡ. 9.56 ರೂಪೀಸ್ ಪರ್ ಯೂನಿಟ್ ಗವರ್ಮೆಂಟ್ ಕೊಡ್ತಾರೆ ಒಂದೊಂದು ಯೂನಿಟ್ಗೂ. ಓಕೆ, 9.56 ರೂಪೀಸ್ ಇದು ಸಬ್ಸಿಡಿ. ಗೌರ್ಮೆಂಟ್ ಸಬ್ಸಿಡಿ ಏನು ಯೂಸ್ ತಗೊಳ್ಳದೆ ಇದ್ರೆ ಗೌರ್ಮೆಂಟ್ ಸಬ್ಸಿಡಿ ತಗೊಂಡ್ರೆ 7.20 ರೂಪೀಸ್ ಪರ್ ಯೂನಿಟ್ ಕೊಡ್ತಾರೆ ಗೌರ್ಮೆಂಟ್. ಓಕೆ ಓಕೆ, ಇನ್ನು ಸೋಲಾರ್ ವಾಟರ್ ಪ್ಯೂರಿಫೈಯರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಸೋಲಾರ್ ವಾಟರ್ ಪ್ಯೂರಿಫೈಯರ್ಸ್ ಅಲ್ಲಿ ನಾವು ಆರೋ ರಿವರ್ಸ್ ಆಸ್ಮಾಸಿಸ್ ವಾಟರ್ ಪ್ಯೂರಿಫೈಯರ್ಸು ಚಾಲು ಮಾಡಿದ್ದೀವಿ. ಇದು ನಮ್ಮ ಸೌರಶಕ್ತಿ ಇದಕ್ಕೆ ಡೈರೆಕ್ಟಾಗಿ ರಿಲೇಟೆಡ್ ಆಗಿಲ್ಲದೆ ಇದ್ರೂ ನಾವು ವಾಟರ್ ಮ್ಯಾನೇಜ್ಮೆಂಟ್ ಅಂತೀವಿ. ಈ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಪರ್ಟಿಕ್ಯುಲರ್ಲಿ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಯೂಸ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಚೆನ್ನಾಗಿ ಜ್ಞಾಪಕ ಇದೆ, ರೈಲ್ವೆ ಸ್ಟೇಷನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹಾಗೆ ಕೈಯಲ್ಲೇ ನೀರು ಕುಡಿಯೋದು ಜ್ಞಾಪಕ ಇದೆ. ಬಟ್ ಇವಾಗೆಲ್ಲ ಆ ಥರ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ನೀವು ನೋಡ್ತಾನೆ ಇರ್ಬೋದು ವಿಲೇಜ್ ಲೆವೆಲಲ್ಲಿ ಕೂಡ ದೊಡ್ಡ ದೊಡ್ಡ ಆರೋ ಪ್ಲಾಂಟ್ಸ್ ಕಮ್ಯುನಿಟಿ ಆರೋ ಪ್ಲಾಂಟ್ಸ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದೇನಕ್ಕೆ ಅಂದರೆ ನೀರಿನ ಗ್ರೌಂಡ್ ವಾಟರ್ದು ಕ್ವಾಲಿಟಿ ಬಹಳಷ್ಟು ಕಮ್ಮಿ ಆಗ್ತಾ ಇದೆ. ಜೊತೆಗೆ ಆ ಒಂದು ಗುಣಮಟ್ಟ ಕೂಡ ಅದು ಕಳ್ಕೊಳ್ತಿದೆ, ಕುಡಿಲಿಕ್ಕೆ ಅರ್ಹವಾದಲ್ದಂತದ್ದು. ಇಟ್ ಇಸ್ ನಾಟ್ ಪೋರ್ಟಬಲ್. ಹೌದು, ಸಮಯದಲ್ಲಿ ಆರೋ ಬೇಕಾಗುತ್ತೆ. ಹೌದು, ನಮ್ಮ ಕಂಪನಿ
ಚಿಕ್ಕ ಆರೋ ಮನೆಗೆ ಹಾಕೋ ಆರೋ ಪ್ಲಾಂಟ್ ಇಂದ ಹಿಡಿದು ಕಮ್ಯುನಿಟಿ ರಿಕ್ವೈರ್ಮೆಂಟ್ ಆರೋ ಪ್ಲಾಂಟ್ಸ್ ತನಕನು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ಉತ್ತೇಜನವನ್ನ ನೀಡ್ತಾ ಇದ್ದೀರ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಾನು ಸಂಜಯ್ ಅಂತ, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಕೇಳಿ ಸಂಜಯ್, ನಿಮ್ಮ ಪ್ರಶ್ನೆ ಕೇಳಿ. ನಮ್ದು 35x50 ಸೈಟ್ ಇದೆ. ಓಕೆ, ಒನ್ ಡೈಲಿ ಬೇಸಿಸ್ ಅರೌಂಡ್ 50-60 ಯೂನಿಟ್ಸ್ ಯೂಸ್ ಮಾಡ್ತೀವಿ. ಸೊ ಫಾರ್ ಅವರ್ ಫುಲ್ ಮಂತ್ಗೆ, ಅಂದ್ರೆ ಡೈಲಿ ಯೂಸ್ ಮಾಡಕ್ಕೆ ನಮ್ಗೆ ಎಷ್ಟು ಹಾಕ್ಬೇಕು ಮತ್ತೆ ಎಷ್ಟು ಕಾಸ್ಟ್ ಆಗತ್ತೆ? ಓಕೆ, ಸೊ 35-50 ಡಿಮೆನ್ಷನ್, ಬಹುಶಃ ತುಂಬಾ ಮನೆಗಳು ಇರಬಹುದು ಆ ಒಂದು ಇದರಲ್ಲಿ. ನಮಸ್ಕಾರ, ಕನ್ಸರ್ವ್ ಮಾಡೋದು ನೀವು ಎಷ್ಟು ಯೂನಿಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರು ಸರ್? ದಿನಕ್ಕೆ 50-60 ಯೂನಿಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಎಷ್ಟು ಜನ? ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸತ್ತೆ. ಅದೇ ಸ್ವಲ್ಪ ರೆಂಟ್ಗೆ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಓಕೆ, ನಾವು ಮೊದಲು ಇದು ಹಳೆ, ಇನ್ನು ಸ್ವಲ್ಪ ಕೆಳಗೆ ಒಂದು ಪ್ರಶ್ನೆ ಕೇಳಿದ್ರು, ಅದು 30-40 ಸೈಟಲ್ಲಿ ಏನಾಗಬಹುದು ಅಂತ ಹೇಳಿದ್ವಿ ನೀವು. ಹಾ, ಸೇಮ್ ಆನ್ಸರ್ ಕೂಡ ನಿಮಗೂ ಆಗತ್ತೆ. ಒಂದು 10 lakhs ಅಷ್ಟು ಅವರು ಪವರ್ ಜನರೇಷನ್ ಮಾಡಿ ಹೆಚ್ಚುವರಿ ಅಥವಾ ಕಡಿಮೆ ಆಗಿರೋದನ್ನ ಶಾರ್ಟೇಜ್ ಅನ್ನ ಇವರು ಭರಿಸಬಹುದು, ಹೆಚ್ಚುವರಿ ಆಗಿರೋದನ್ನ ಸರ್ಕಾರಕ್ಕೆ ಬೆಸ್ಕಾಮ್ ವಾಪಸ್ ಕೊಡಬಹುದು. 40 kilowatts ಅಂದ್ರೆ ಎಷ್ಟು ಬರುತ್ತೆ ಸರ್? 40-50 ಯೂನಿಟ್ಸ್ ಮಾಡಬಹುದು, ಸಿಗಬಹುದು ದಿನಕ್ಕೆ. 40-50 ಯೂನಿಟ್ಸ್ ಸಿಗುತ್ತೆ ನಿಮಗೆ ದಿನಕ್ಕೆ. ನಿಮ್ಮ ಎನರ್ಜಿನ ನೀವೇ ಸ್ವಾವಲಂಬಿತವಾಗಿ ಅದನ್ನ ಪಡ್ಕೊಬಹುದು. ಸೊ ಅವರೇ ಜನರೇಟ್ ಮಾಡಿ ಉಳಿದದನ್ನ ನಾವು ಇದಕ್ಕೂ ಕೂಡ ಕೊಡಬಹುದು. ನೀವು 10 kilowatts ಏನು ಹಾಕೊಂತಿರೋ ಅದು ನಿಮಗೆ ನೀವೇ ಎಲ್ಲ ಕಂಪ್ಲೀಟ್ ಆಗಿ ಯೂಸ್ ಮಾಡಬಹುದು. ಏನಾದ್ರು ಅಕಸ್ಮಾತ್ ಆಗಿ ಮಿಕ್ಕಿದ್ರೆ 50-60 ಯೂನಿಟ್ಸ್ ಬೇಕು ಅಂತ ಇದ್ದೀರಿ, ಏನಾದ್ರು ಕಮ್ಮಿ ಯೂಸ್ ಆದರೆ ನೀವು ಬೆಸ್ಕಾಮ್ ಕೊಟ್ಟು ನೀವು 3-5 ರೂಪಾಯಿ ಏನು ಪರ್ ಯೂನಿಟ್ ಕೊಡ್ತಿರೋ ಅದು ನೀವು 9.5 ರೂಪಾಯಿ ಯೂನಿಟ್ಗೆ ನೀವು ಮಾರಬಹುದು ಬೆಸ್ಕಾಮ್ಗೆ. ಓಕೆ ಓಕೆ, ಇಟ್ಸ್ ಎ ವಂಡರ್ಫುಲ್ ರಿಸೋರ್ಸ್. ಇನ್ನೊಂದು ಕರೆ ಸಿದ್ಧವಾಗಿದೆ ಮಾತಾಡೋಕ್ಕೆ. ಹಲೋ 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 ಹಲೋ, ನಮಸ್ತೆ, ನಿಮ್ಮ ಹೆಸರು? ನಾನು ಡಾಕ್ಟರ್ ಬಚ್ಚೇಂದ್ರ, ಡಾಕ್ಟರ್ ಗೋಪಿನಾಥ್ ಭಟ್ ಅಂತ ಮಾತಾಡುದು, ಬಚ್ಚೇಂದ್ರ ಮ್ಯಾಂಗ್ಳೂರ್. ಓಕೆ ಓಕೆ, ನಮಸ್ತೆ ಸರ್. ಜಸ್ಟ್ ವಾಂಟ್ ಟು ನೋ ನಿಮ್ಮ ನ್ಯೂ ಟೆಕ್ ನವರು ಬಚ್ಚೇ ಮ್ಯಾಂಗ್ಳೂರ್ ನಲ್ಲಿ ಯಾವುದಾದ್ರು ನಿಮ್ದು ಇದುಂಟಾ? ಓಕೆ, ಮ್ಯಾಂಗ್ಳೂರ್ ನಲ್ಲಿ ಯಾರಾದ್ರೂ ಡೀಲರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಯಾರಾದ್ರೂ ಇದ್ದಾರಾ? ಹಲೋ. ಹಾ ಹೌದು, ನಮ್ಮಲ್ಲಿ ಅಲ್ಲಿ ಅಂಪನಕಟ್ಟೆನಲ್ಲಿ ನಮ್ಮ ಡೀಲರ್ ಇದ್ದಾರೆ. ಅಂಪನಕಟ್ಟೆ ಏರಿಯಾದಲ್ಲಿ ನಮ್ಮ ಡೀಲರ್ ಇದ್ದಾರೆ. ಅವರು ಸಹಿತ ನಿಮ್ಮ ಯಾವುದೇ ಒಂದು ರಿಕ್ವೈರ್ಮೆಂಟ್ಸ್ ಗಳನ್ನ ಅದನ್ನ ಫುಲ್ಫಿಲ್ ಅನ್ನ ಮತ್ತೆ ಸರ್ವಿಸ್ ಅಲ್ಲಿ ಮಾಡ್ತಾರೆ. ನಮ್ಮ ಮನೆಗೆ ಪವರ್ ಪ್ಲೇ ಹಾಕಬೇಕಾದ್ರೆ ಹೌದು, ಸೇಗಡೆ ಹೌಸ್ ಅಬೌಟ್ 5,500 ಸ್ಕ್ವೇರ್ ಫೀಟ್ ಮನೆ ಉಂಟು. ಓಕೆ, ಮೇಲೆ ಮಾಡಿ ಹಾಕಬೇಕು, ನಮ್ಗೆ ಎಷ್ಟು ಬಿಡಬಹುದು? ನಿಮ್ಮ ನೀವು ಅಷ್ಟು ನಿಮ್ಮ ಇರೋ ಅಷ್ಟು 5,000 ಸ್ಕ್ವೇರ್ ಫೀಟ್ ಯೂಸ್ ಮಾಡೋದು ಬೇಕಾಗಿಲ್ಲ. ನೀವು ನಿಮ್ಮ ಅಷ್ಟು ಜಾಗನೂ ಯೂಸ್ ಮಾಡೋದು ಬೇಕಾಗಿಲ್ಲ. ನಿಮ್ದು ಒಂದೇ ಫ್ಯಾಮಿಲಿನಾ ಸರ್? ಒಂದೇ ಫ್ಯಾಮಿಲಿ ಅಂದ್ರೆ ನಿಮ್ಮ ಓಕೆ, ನಮ್ಮಲ್ಲಿ ನಮ್ಮ ಇಂಜಿನಿಯರ್ ನಿಮ್ಮ ಸೈಟ್ಗೆ ವಿಸಿಟ್ ಮಾಡಿ ಹೌದು ಎಲ್ಲ ಟೋಟಲ್ ಪವರ್ ರಿಕ್ವೈರ್ಮೆಂಟ್ಸ್ ಗೆ ನಿಮ್ಮ ಪರ್ಯಾಯವಾಗಿ ಸೋಲಾರ್ ನ ಯೂಸ್ ಮಾಡಬಹುದು. ನಿಮ್ಮಲ್ಲಿರೋ ಟೋಟಲ್ ಲೋಡ್ ರಿಕ್ವೈರ್ಮೆಂಟ್ಸ್ ಎಷ್ಟು, ಎಸಿ ಫ್ಯಾನ್ ಲೈಟಿಂಗ್ ಪಾಯಿಂಟ್ಸ್ ಗಳು ಎಷ್ಟು ಯೂಸ್ ಆಗ್ತಾ ಇದೆ, ಇದಕ್ಕೆ ಎಷ್ಟು ಮಟ್ಟಿಗಿನ ಕೆಪಾಸಿಟಿ ಬೇಕಾಗುತ್ತೆ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ನಮ್ಮ ಸೈಟ್ ಇಂಜಿನಿಯರ್ ವಿಸಿಟ್ ಮಾಡಿದಾಗ ನಿಮಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸಣ್ಣದಾಗಿ ನಿಮಗೆ ಕೊಡೋದಕ್ಕೆ ಸರಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಪ್ರತಿಯೊಂದು ಫ್ಯಾಮಿಲಿಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಲೋಡ್ ರಿಕ್ವೈರ್ಮೆಂಟ್ ನೋಡಿಕೊಂಡು ಸ್ಪೆಸಿಫಿಕ್ಲಿ ಇಂಜಿನಿಯರ್ ಸೈಟ್ ವಿಸಿಟ್ ಕೊಟ್ಟಾಗ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟಿಷ್ಟು ನಿರ್ದಿಷ್ಟವಾದಂಥ ಯೂನಿಟ್ಸ್ ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾಗುವಂಥ ಪವರ್ ಪ್ಯಾಕ್ನ ಅವ್ರು ಸಜೆಸ್ಟ್ ಮಾಡ್ತಾರೆ. ಇನ್ನೊಬ್ರು ಕಾಲರ್ ಇದ್ದಾರೆ ಲೈನಲ್ಲಿ. ಹಲೋ ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಲೋಕೇಶ್ ಅಂತ, ಹಾಸನಿಂದ. ಹೇಳಿ ಲೋಕೇಶ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಇಲ್ಲ, ಹೊಸದಾಗಿ ನ್ಯೂ ಟೆಕ್ ಸೋಲಾರ್ ಹಾಕೋಣ ಅನ್ಕೊಂಡಿದೆ. ನಮ್ಗೆ ಏನಂದ್ರೆ ಕಾಪರ್ ಪ್ಲೇಟ್ ಬೆಸ್ಟಾ ಇಲ್ಲ ಟ್ಯೂಬ್ ಬೆಸ್ಟಾ, ಕನ್ಫ್ಯೂಷನ್ ಇತ್ತು. ಇದು ತಮಗೆ ಯಾವ ರೀತಿ ನಿಮ್ಮ ಕ್ವಾಲಿಟಿ ಆಫ್ ವಾಟರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಇಟ್ ಈಸ್ ಸಾಫ್ಟ್ ವಾಟರ್ ಇದ್ರೆ, ಅಂದ್ರೆ ನದಿ ನೀರಿನ ಬಳಕೆ ಇತ್ತು ಅಂತ ಹೇಳಿದ್ರೆ, 200 PPM ಒಳಗಡೆ ಇತ್ತು ಅಂತ ಹೇಳಿದ್ರೆ ಕಾಪರ್ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಸಹಿತ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ. ಇಫ್ ಇಟ್ ಈಸ್, ನಾ ತಿಳಿದ ಮಟ್ಟಿಗೆ ಹಾಸನದಲ್ಲಿ ಬಹಳಷ್ಟು ನ್ಯೂ ಟೆಕ್ ಇನ್ಸ್ಟಾಲ್ ಮಾಡಿದ್ದೀವಿ, ಹಾರ್ಡ್ ವಾಟರ್ ಇರೋ ಏರಿಯಾದಲ್ಲಿ ನಾವು ವಾಕ್ಯೂಮ್ ಟ್ಯೂಬ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ,
ಅತಿ ಹೆಚ್ಚಾಗಿ ಎಫಿಷಿಯಂಟ್ ಆಗಿ ನಿಮಗೆ ಅತ್ಯುತ್ತ ದೀರ್ಘ ಬಾಳಿಕೆ ಕೊಡುತ್ತೆ ಅಂತ ಹೇಳೋಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಇವತ್ತು 300 PPM ಇದೆ, ದಿನಾನಂತರಗಳಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಕೆಳಗಡೆ ಹೋದಾಗ ಇನ್ನಷ್ಟು ಜಾಸ್ತಿ PPM ಆರ್ಡ್ನೆಸ್ ಗಳು ಆಗೋ ಸಾಧ್ಯತೆಗಳು ಇರುತ್ತೆ. ಈಗ ನಾರ್ಮಲಿ ಒಂದು 100 liter ಇಂದ ಪ್ರಾರಂಭ ಆಗುತ್ತೆ. 100 liter ನಾವು 3-4 ಜನಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಒಂದು ಬಕೆಟ್ ಅಪ್ರಾಕ್ಸಿಮೇಟ್ಲಿ ಒಂದು 20-25 liter ಬರುತ್ತೆ. ಬಟ್ ನಿಮಗೆ ನಾವು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತ ಹೇಳಿದ್ರೆ 200 liter ಇಸ್ ಎ ಬೆಟರ್ ಅಂತ ಅನ್ಸುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಕೊನೆಯದಾಗಿ, ಸಮಯದ ಅಭಾವ ಇದೆ, ಮುಂದೆ ನೀವು ಕಟ್ಕೊಂಡಿರುವಂತಹ ಕನಸು ಏನು, ಅದಕ್ಕೆ ಯಾವ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ? ನ್ಯೂ ಟೆಕ್ ಅಂದ್ರೆ ಸೋಲಾರ್, ಸೋಲಾರ್ ಅಂದ್ರೆ ನ್ಯೂ ಟೆಕ್. ಇದು ನಮ್ಮ ಒಂದು ಹೆಗ್ಗುರಿ ಮತ್ತೆ ಗುರಿ. ಈ ಒಂದು ಹಂತದಲ್ಲಿ ನಾವು ದೇಶಾದ್ಯಂತ 500 sales ಡೀಲರ್ಸ್ ಗಳನ್ನ, ಪ್ರಮೋಟರ್ಸ್ ಗಳನ್ನ ನಾವು ಮಾಡಬೇಕು ಅನ್ನೋ ಇಚ್ಛೆ ನಮಗಿದೆ. ಅದೇ ರೀತಿ ಪ್ರತಿ ಜಿಲ್ಲೆನಲ್ಲೂ ಸಹಿತ ನಾವು ಫ್ರಾಂಚೈಸಿಗಳನ್ನ, ಅಂದ್ರೆ ನ್ಯೂ ಟೆಕ್ ಬ್ರ್ಯಾಂಡೆಡ್ ಶೋರೂಮ್ ಗಳನ್ನ ಓಪನ್ ಮಾಡಬೇಕು ಅಂತಿದ್ದೀವಿ. ಇವರ ಅಂಡರ್ನಲ್ಲಿ ಇಡೀ ಜಿಲ್ಲಾದ್ಯಂತ ಎಲ್ಲ ಡೀಲರ್ಗಳು, ಸೇಲ್ಸ್ ಪ್ರಮೋಟರ್ಸ್ಗಳನ್ನ, ಸಪ್ಲೈ ಮ್ಯಾನೇಜ್ಮೆಂಟ್ಸ್ಗಳನ್ನ ಮೇಂಟೈನ್ ಮಾಡಬೇಕು ಅಂತಿದ್ದೀವಿ. ಅತ್ಯುತ್ತಮವಾದ ಸರ್ವಿಸ್ಸು, ಅತ್ಯುತ್ತಮವಾದ ಗುಣಮಟ್ಟ, ಅತ್ಯುತ್ತಮವಾದ ರೀತಿಯಲ್ಲಿ ಮಾಡೋದಕ್ಕೆ ಇದೊಂದು ನಮ್ಮ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ನಾವು ಫುಲ್ಲಿ ಆಟೋಮೇಷನ್ ಮ್ಯಾನುಫ್ಯಾಕ್ಚರಿಂಗನ್ನು ಸಹಿತ ಸೋಲಾರ್ ವಾಟರ್ ಹೀಟರ್ಸ್ಗಳಿಗೋಸ್ಕರ ಅದನ್ನು ಒಂದು ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಡಬ್ಬಸ್ಪೇಟೆಯಲ್ಲಿ ಒಂದು ಪ್ಲಾನಿಂಗ್ ನಡೀತಾ ಇದೆ ಮತ್ತು ಕನ್ಸ್ಟ್ರಕ್ಷನ್ಗೆ ಒಂದು ಗುರಿ ಇಟ್ಕೊಂಡಿದ್ದೀವಿ. ಅದೇ ರೀತಿ ಸೋಲಾರ್ ರೂಫ್ ಟಾಪು ಮತ್ತು ಸೋಲಾರ್ ಏನು ನಮ್ಮ ದೇಶದ ಕನಸು ಏನಿದೆ, ನರೇಂದ್ರ ಮೋದಿಯವರ ಕನಸುಗಳು ಏನಿದೆ, ಇದನ್ನು ಸಾಕಾರ ಮಾಡೋದ್ರಲ್ಲಿ ಆ್ಯಸ್ ಎ ಮ್ಯಾನುಫ್ಯಾಕ್ಚರ್ ಆಗಿ ಅತ್ಯುತ್ತಮವಾದ ಗುಣಮಟ್ಟದ, ಅತ್ಯುತ್ತಮವಾದ ಸರ್ವಿಸ್ ಪ್ರಾಡಕ್ಟ್ಗಳನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ಮಾಡಿ ಸೋಲಾರ್ ಅಂದ್ರೆ ನ್ಯೂ ಟೆಕ್ ಅನ್ನೋದು ಸೋಲಾರ್. ಇದು ನಮ್ಮ ಇಚ್ಛೆ ಆಗಿದೆ, ನಮ್ಮ ಗುರಿನೂ ಆಗಿದೆ, ಕನಸಾಗಿದೆ. ಓಕೆ ಸರ್, ಕೊನೆಯದಾಗಿ ನೀವೇನು ತಿಳಿಸ್ಕೊಡ್ತೀರಾ? ನಮ್ಮ ಕಂಪನಿ ಬಗ್ಗೆ ಸುರೇಂದ್ರ ಕುಮಾರ್ ಅವರು ಹೇಳಿದ್ರು, ಬಟ್ ನಮ್ಮ ಗ್ರಾಹಕರು, ನಮ್ಮ ವೀಕ್ಷಕರ ಬಗ್ಗೆ, ಅವ್ರ ಬಗ್ಗೆ ಒಂದು ಹೇಳಬೇಕಾಗಿದೆ. ಸೌರಶಕ್ತಿ ಖಂಡಿತ ತಾವು ನಾಳೆ ಅಲ್ಲ, ಇವತ್ತು ಯೂಸ್ ಮಾಡಿ. ಜೋ ಕಲ್ ಕರ್ನಾಸೋ ಆಜ್ ಕರ್ಲೇ, ಜೋ ಆಜ್ ಕರ್ನಾಸೋ ಅಬ್ ಕರ್ಲೇ ಅಂತಾರೆ. ಎಷ್ಟು ಬೇಗ ಅಷ್ಟು ಬೇಗ ತಾವು ನೀವು ಸೌರಶಕ್ತಿ ಯೂಸ್ ಮಾಡೋ ಶುರು ಮಾಡಿದ್ರೆ ಅಷ್ಟು ನಿಮಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಓಕೆ, ಸೊ ಇಟ್ ಇಸ್ ಅನ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ. ಸೊ ವಿಶೇಷವಾದಂಥ ನ್ಯಾಚುರಲ್ ಎನರ್ಜಿ ಅಂತ ಹೇಳ್ಬೋದು. ನೈಸರ್ಗಿಕ ಸಂಪನ್ಮೂಲವನ್ನು ನಾವೆಲ್ಲರೂ ಹಿಂದೆ ಬಳಸ್ಕೊಳ್ಳೋದು ಆರಂಭ ಮಾಡಿದಷ್ಟು ಎಲ್ಲರಿಗೂ ಉತ್ತಮ. ನಾಡು, ರಾಜ್ಯ ಅಷ್ಟೇ ಅಲ್ಲ, ದೇಶ, ಪ್ರಪಂಚವೆಲ್ಲವೂ ಕೂಡ ನಾವೆಲ್ಲರೂ ಸುಭಿಕ್ಷವಾಗಿರ್ಬೋದು ಅಂತ ನೀವು ಕನಸುಗಳನ್ನು ಕಟ್ಕೊಂಡಿದ್ದೀರಾ. ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ಆಶಿಸ್ತಾ ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಆನಂದ್ ಸರ್, ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಈಗ ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ತಪ್ಪದೇ ವೀಕ್ಷಿಸಿ ಶ್ರೀಶಂಕರ ವಾಹಿನಿಯನ್ನು.